ನೀವು ನೋಡ್ತಾ ಇದ್ದೀರಾ ಭಾವನಾ ಟಿವಿ, ಇದು ನಿಮ್ಮ ವಾಹಿನಿ, ಭಾಷೆ ಭಾವಗಳ ಒಡನಾಡಿ, ಕರಾವಳಿಯ ಜೀವನಾಡಿ. ವೀಕ್ಷಕರೇ ನಮಸ್ಕಾರ. ಭಾವನವಾಹಿನಿಯ ಭಾವನಾಂತರಂಗ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಭಟ್ಕಳ ತಾಲೂಕಿನಲ್ಲಿ ಶ್ರೀಯುತ ಭವಾನಿ ಶಂಕರ್ ನಾಯ್ಕರಿಂದ ಆರಂಭಗೊಂಡು ಇವತ್ತು ದಶಮಾನೋತ್ಸವ ಸಂಭ್ರಮದಲ್ಲಿರುವಂತಹ ಭಾವನವಾಹಿನಿ ಹಲವೊಂದು ಕಾರ್ಯಕ್ರಮಗಳನ್ನ ಹಾಕಿಕೊಂಡಿದೆ. ವಿಶೇಷವಾಗಿ ಗಣ್ಯರ ಸಂದರ್ಶನ, ಧಾರ್ಮಿಕ ಕಾರ್ಯಕ್ರಮಗಳು ಹಾಗೂ ಜಿಲ್ಲೆಯ ಅಭಿವೃದ್ಧಿಪರ ಚರ್ಚೆಗಳು, ಅನೇಕ ಅಭಿಯಾನಗಳ ಕುರಿತು ಸಹಕಾರ ನೀಡುವಂತಹ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿದೆ. ಈ ಸಂದರ್ಭದಲ್ಲಿ ಈ ವರ್ಷದಲ್ಲಿ ಕರ್ನಾಟಕ ತಾಂತ್ರಿಕ ರತ್ನ ಪ್ರಶಸ್ತಿಯನ್ನು ಪಡೆದಿರುವಂತಹ ಹೊನ್ನಾವರದ ಶ್ರೀಯುತ ಎಂ ವಿ ಹೆಗಡೆ ಸರ್ ಅವರು ನಮ್ಮೊಂದಿಗಿದ್ದಾರೆ. ವಿಶೇಷವಾಗಿ ಪಂಚಾಯತ್ ರಾಜ್ಯ ವಿಭಾಗದಲ್ಲಿ ಹಾಗೂ ಕುಡಿಯುವ ನೀರಿನ ಈ ಯೋಜನೆಯಲ್ಲಿ ಸಕ್ರಿಯವಾಗಿ ಮೇಲುಸ್ತರೆಯನ್ನು ನೋಡಿಕೊಳ್ಳುತ್ತಿರುವಂತಹ ಇಂಜಿನಿಯರ್ ಆದಂತಹ ಶ್ರೀಯುತ ಎಂ ವಿ ಹೆಗಡೆ ಸರ್ ಅವರನ್ನು ಪರಿಚಯಿಸುವಂತಹ ಈ ಕಾರ್ಯಕ್ರಮಕ್ಕೆ ಅವರಿಗೆ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ ಸರ್. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಕರ್ನಾಟಕ ತಾಂತ್ರಿಕ ರತ್ನ ಪ್ರಶಸ್ತಿಗೆ ಭಾಜನರಾದ ಎಂ ವಿ ಹೆಗಡೆಯವರು ಹೊನ್ನಾವರ ತಾಲೂಕಿನ ಗುಡವಂತೆಯ ಕೆರೆಮನೆಯವರು. ಕೆರೆಮನೆ ಹಾಗೂ ಗುಡವಂತೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆದ ಇವರು ಮಂಕಿಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಪ್ರೌಢಶಾಲಾ ಶಿಕ್ಷಣವನ್ನು ಪಡೆದರು ಹಾಗೂ ಕಾರವಾರದ ಸರ್ಕಾರಿ ಪಾಲಿಟೆಕ್ನಿಕ್ನಲ್ಲಿ ಸಿವಿಲ್ ಡಿಪ್ಲೊಮಾವನ್ನು ಮುಗಿಸಿದರು. ಹೊನ್ನಾವರ SDM ಕಾಲೇಜು, ಪಟ್ಟಣ ಪಂಚಾಯತ್ ಹಾಗೂ KVCT ಕಂಪನಿಯಲ್ಲಿ ಕೂಡ ಇವರು ಸೇವೆಯನ್ನು ನೀಡಿದ್ದಾರೆ. 1983 ಲೋಕೋಪಯೋಗಿ ಇಲಾಖೆಯಲ್ಲಿ ಸರ್ಕಾರಿ ಸೇವೆಯನ್ನು ಆರಂಭಿಸಿದರು. 36 ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸಿದ ಇವರು ಪ್ರಾಮಾಣಿಕ ದಕ್ಷ ಅಧಿಕಾರಿ ಎಂದು ಜನಮನ್ನಣೆಯನ್ನು ಪಡೆದಿದ್ದಾರೆ. ಕುಡಿಯುವ ನೀರಿನ ಯೋಜನೆ ಹಾಗೂ ರಸ್ತೆಗಳ ಅಭಿವೃದ್ಧಿಗೆ ಸಾಕಷ್ಟು ದುಡಿದಿರುವ ಇವರ ಕರ್ತವ್ಯವನ್ನು ಪರಿಗಣಿಸಿ ಬೆಂಗಳೂರಿನ ಸರ್ ಎಂ ವಿಶ್ವೇಶ್ವರಯ್ಯ ಪ್ರತಿಷ್ಠಾನದವರು ಕರ್ನಾಟಕ ತಾಂತ್ರಿಕ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ. ಅನೇಕ ಸಂಘ ಸಂಸ್ಥೆಗಳು ಇವರನ್ನು ಸನ್ಮಾನಿಸಿ ಅಭಿನಂದಿಸಿವೆ. ಪತ್ನಿ ಗೀತಾ ಹೆಗಡೆ, ಧನ್ಯತಾ ಹಾಗೂ ವಿಜೇತ ಇಬ್ಬರು ಪುತ್ರಿಯರನ್ನು ಹೊಂದಿದ್ದಾರೆ. ಕರ್ನಾಟಕ ತಾಂತ್ರಿಕ ರತ್ನ ಪ್ರಶಸ್ತಿ ಪಡೆದಿರುವ ಈ ಸಂದರ್ಭದಲ್ಲಿ ಭಾವನವಾಹಿನಿ ಇವರ ಸಾಧನೆಯನ್ನು ಪರಿಚಯಿಸುವ ವಿಶೇಷ ಸಂದರ್ಶನವನ್ನು ಪ್ರಸಾರ ಮಾಡ್ತಾ ಇದೆ. ಈಗಾಗಲೇ ಈ ವರ್ಷದ ಒಂದು ವಿಶೇಷವಾಗಿ ಕರ್ನಾಟಕ ತಾಂತ್ರಿಕ ರತ್ನ ಪ್ರಶಸ್ತಿ ಬಂದಿದೆ ಸರ್. ಸೊ ನಿಮ್ಮ ಊರಲ್ಲಿ ಶಿಕ್ಷಣ ಎಲ್ಲಿ ನೀವು ಪೂರೈಸಿದ್ರಿ ಮಾಡಿದ್ರಿ, ಆ ನಂತರ ಎಲ್ಲಿ ನೀವು ಈ ಸರ್ಕಾರಿ ಸೇವೆಗೆ ಸೇರಿಕೊಂಡ್ರಿ ಸರ್? ನನ್ನ ಊರು ಹೊನ್ನಾವರ ತಾಲೂಕಿನ ಗುಡವಂತೆ ಗ್ರಾಮದ ಕೆರೆಮನೆ. ಅಲ್ಲಿ ನಾನು 1960 ವಿಷ್ಣು ರಾಮಕೃಷ್ಣ ಹೆಗಡೆ ಹಾಗೂ ವಿಮಲಾ ಹೆಗಡೆಯವರ ಎರಡನೇ ಪುತ್ರರಾಗಿ ಹುಟ್ಟಿದ್ದೇನೆ. ಅದ ನಂತರ ಅಲ್ಲೇ ನನ್ನ ಬಾಲ್ಯವನ್ನು ಕಳೆದಿದ್ದೇನೆ. ಕೆರೆಮನೆ ಶಾಲೆಯಲ್ಲಿ 4ನೇ 8ನೇವರೆಗೆ ಓದಿ, ಆಮೇಲೆ ಗುರುವಂತೆ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 7ನೇ 8ನೇವರೆಗೆ ಓದಿ,
ಮಂಕಿ ವಿದ್ಯಾನಿಕೇತನ ಹೈಸ್ಕೂಲ್ನಲ್ಲಿ ನನ್ನ ಪ್ರೌಢ ಶಿಕ್ಷಣವನ್ನು ಮುಗಿಸಿದ್ದೇನೆ. ತದನಂತರ ನಾನು ಕಾರವಾರದ ಪಾಲಿಟೆಕ್ನಿಕ್ನಲ್ಲಿ, ಸರ್ಕಾರಿ ಪಾಲಿಟೆಕ್ನಿಕ್ ಕಾರವಾರದಲ್ಲಿ ಡಿಪ್ಲೊಮಾ ಸಿವಿಲ್ ಇಂಜಿನಿಯರಿಂಗ್ನಲ್ಲಿ ಡಿಪ್ಲೊಮಾವನ್ನು ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಮಾಡಿ 1980 ಲ್ಯಾಂಡ್ ಆರ್ಮಿ, ಅಂದರೆ ಈಗಿನ ಒಂದು ಜೊಯ್ಡಾ ತಾಲೂಕಿನಲ್ಲಿ ಬರುವಂಥ ಅಣಸಿ ಗ್ರಾಮದಲ್ಲಿ ಲ್ಯಾಂಡ್ ಆರ್ಮಿಯಲ್ಲಿ ಡೈಲಿ ವೇಸ್ನಲ್ಲಿ ನಾನು ಕೆಲಸ ಪ್ರಾರಂಭ ಮಾಡಿದೆ. ಅದರ ನಂತರ ನನಗೆ ಹೊನ್ನಾವರ SDM ಕಾಲೇಜ್ನಲ್ಲಿ ವೊಕೇಷನಲ್ ಕೋರ್ಸ್, ಅಂದರೆ ಆವಾಗ ಕಟ್ಟಡ ಮತ್ತು ರಸ್ತೆ ನಿರ್ಮಾಣದಲ್ಲಿ ಒಂದು 2 ವರ್ಷದ ಒಂದು ವೊಕೇಷನಲ್ ಕೋರ್ಸ್ ಇತ್ತು. ಅದರಲ್ಲಿ ಸಹ ಪ್ರಾಧ್ಯಾಪಕ ಅಸಿಸ್ಟೆಂಟ್ ಪ್ರೊಫೆಸರ್ ಅಂತೇಳಿ ಒಂದು ಅಪಾಯಿಂಟ್ಮೆಂಟ್ ಆಯಿತು. ಅಲ್ಲಿ ಬೆಳಿಗ್ಗೆ 7:30 to 10:30 ತನಕ ಕ್ಲಾಸ್ ಇರ್ತಿತ್ತು. ನಾನು ಅಲ್ಲಿ ತನಕ ಕೆಲಸ ಮಾಡ್ತಿದ್ದೆ. ಅದರ ನಂತರ ಮುನ್ಸಿಪಾಲ್ಟಿಯಲ್ಲಿ ಕೂಡ DVS ಮೇಲೆ ನನಗೆ ಕೆಲಸ ಮಾಡಲಿಕ್ಕೆ ಆಹ್ವಾನ ಬಂತು. ಇಲ್ಲಿ ಹೊನ್ನಾವರ ಮುನ್ಸಿಪಾಲ್ಟಿಯಲ್ಲಿ ಕೂಡ ನಾನು ಒಂದು 6-7 ತಿಂಗಳು ಕೆಲಸ ಮಾಡಿದೆ. ಆಮೇಲೆ SDM ಕಾಲೇಜ್ನಲ್ಲಿ ವೊಕೇಷನಲ್ ಕೋರ್ಸ್ ಬಂದಾದಮೇಲೆ ನಾನು ಮಂಕಿಯಲ್ಲಿ ಸನ್ಮಾನ್ಯ KV ಶೆಟ್ಟಿ ಕಂಪ್ನಿಯವರಿಂದ ಒಂದು ಸಮುದ್ರ ತಡೆಗೋಡೆ ಕೆಲಸ ನಡೀತಾ ಇತ್ತು. ಅಲ್ಲಿ ಕೂಡ ಹಳೆ ಮಠ ಮಡಿ ಭಾಗದಲ್ಲಿ ಸಮುದ್ರ ಒಂದು ಕೊರೆತದ ಒಂದು ತಡೆಯುವ ಸಲುವಾಗಿ ಒಂದು ತಡೆಗೋಡೆ ನಿರ್ಮಾಣ ಕೆಲಸ ಆಗ್ತಾ ಇತ್ತು. ಅಲ್ಲಿ ಕೂಡ ನಾನು ಕೆಲಸ ಮಾಡಿದ್ವಿ. ಆಗಿನ ಮುಖ್ಯಮಂತ್ರಿ ಗುಂಡೂರಾವ್ ಅವರು ಅವಾಗ ಅದನ್ನು ಶಂಕುಸ್ಥಾಪನೆ ಮಾಡಿದ್ರು. ಆ ಸಂದರ್ಭದಲ್ಲಿ ನಾನು ಅಲ್ಲಿ ಕೆಲಸ ಮಾಡಿದೆ. ಅದ ನಂತರ ನಾನು 1983 ಲೋಕೋಪಯೋಗಿ ಇಲಾಖೆ ಅಲ್ಲಿ ನನಗೆ ಸೆಲೆಕ್ಷನ್ ಆಯಿತು, ಕಿರಿಯ ಇಂಜಿನಿಯರ್ ಅಂತೇಳಿ. ಅದರಲ್ಲಿ ಸೇರಿಕೊಂಡು ನನಗೆ ಪ್ರಥಮವಾಗಿ ಧಾರವಾಡ ಜಿಲ್ಲೆ ಅಲ್ಲಿ ನರಗುಂದದಲ್ಲಿ ಇರುವಂಥ ಗುಣ ನಿಯಂತ್ರಣ ಉಪವಿಭಾಗದಲ್ಲಿ ಹಿರಿಯ ಇಂಜಿನಿಯರ್ ಅಂಥೇಳಿ, ಅದು ಮಲಪ್ರಭಾ ಗುಣ ನಿಯಂತ್ರಣ ವಿಭಾಗ ಅಂತೇಳುವಂಥದ್ದೊಂದು. ಅಲ್ಲಿ ನಾನು 28/9/1983 ಹಿರಿಯ ಇಂಜಿನಿಯರ್ ಆಗಿ ಸೇವೆಗೆ ಸೇರಿದೆ. ಮತ್ತು ಅಲ್ಲಿ ಪ್ರಯೋಗಾಲಯದಲ್ಲಿ ನನಗೆ ಕೆಲಸ ಮಾಡುವಂಥ ಒಂದು ಅವಕಾಶ ಸಿಕ್ತು. ಅಂದರೆ ಗುಣ ನಿಯಂತ್ರಣ ಪ್ರಯೋಗಾಲಯ, ಅಲ್ಲಿ ಈ ಕಟ್ಟಡ ಸಾಮಗ್ರಿಗಳು ಗುತ್ತಿಗೆದಾರರು ಉಪಯೋಗಿಸುವಂಥ ಒಂದು ಜಲ್ಲಿ ಆಗ್ಬೋದು, ಮರಳಾಗ್ಬೋದು, ಸಿಮೆಂಟ್ ಆಗ್ಬೋದು, ಅದನ್ನೆಲ್ಲ ನಾವು ಟೆಸ್ಟ್ ಮಾಡಿ ಅದು ಕೆಲಸಕ್ಕೆ ಯೋಗ್ಯ ಇದೆಯಾ ಅಥವಾ ಇಲ್ವಾ ಹೇಳುವಂಥದ್ದನ್ನು ನಾವು ನಿರ್ಧಾರ ಮಾಡುವಂಥ ಒಂದು ಅತ್ಯಂತ ಒಂದು ಉಪಯುಕ್ತವಾದಂಥ ಒಂದು ಲ್ಯಾಬೊರೇಟ್ರಿ ಆಗಿದ್ವು. ಅಲ್ಲಿ ನಾನು ಕೆಲಸ ಮಾಡಿದೆ. ಅಲ್ಲಿ 4 ವರ್ಷ ನಾನು ಕೆಲಸ ಮಾಡಿದ್ದೇನೆ. ನನಗೆ ಒಂದು ಸಿವಿಲ್ ಇಂಜಿನಿಯರ್ ಕೆಲಸವನ್ನು ಹೇಗೆ ಮಾಡಬೇಕು, ಯಾವ ಥರ ಒಂದು ಸಾಮಗ್ರಿಗಳನ್ನು ಉಪಯೋಗಿಸಿದ್ರೆ ಉತ್ಕೃಷ್ಟವಾದ ಕೆಲಸವನ್ನು ತಗೊಳ್ಬೇಕು ಹೇಳುವಂಥದ್ದು ನನಗಲ್ಲಿ ಒಂದು ಅನುಭವಕ್ಕೆ ಸಿಕ್ತು. ಸರ್, ಆಗದ ನಂತರ ನೀವು ಸುಮಾರು 1989 ನೀವು BE ಮಾಡಿದ್ರಿ ಸರ್, ಮೈಸೂರಿಗೆ ಹೋಗಿ. ಅದು ಯಾಕೆ ಅದನ್ನು ಆಯ್ಕೆ ಮಾಡಿಕೊಂಡ್ರಿ ಸರ್ ಮತ್ತೆ? BE ಮಾಡಿದಂದ್ರೆ ನನಗೆ ಒಂದನೇದಾಗಿ, ನಾನು ಆವಾಗ ಭಟ್ಕಳದಲ್ಲಿ ಕೆಲಸ ಮಾಡ್ತಾ ಇದ್ದೆ. ನಮಗೆ ಸಂಜೆ 5:30 ನಂತರ ಆಫೀಸ್ ಕೆಲಸ ಮುಗಿದ್ಮೇಲೆ ರಾತ್ರಿ ಸಂಜೆ 9:30 ತನಕ ಆ ಸಮಯದಲ್ಲಿ ಒಂದು ಉಪಯುಕ್ತವಾದಂಥ ಒಂದು ಆ ಸಮಯವನ್ನು ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ಬಳಸ್ಕೊಳ್ಬೇಕು ಅಂತ ಹೇಳುವಂಥದ್ದು ಬಂತು. ಮತ್ತು ಇನ್ನೇನಂದರೆ ಈ ಡಿಪ್ಲೊಮಾ ಆದವರಿಗೆ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಅಷ್ಟೇ, ಅಂದರೆ ಅದಕ್ಕಿಂತ ಮೇಲೆ ಪ್ರಮೋಷನ್ ಕೂಡ ಸಿಗ್ತಾ ಇಲ್ಲ ಅಂತೇಳಿ ಇದು ಅದು ಸರ್ಕಾರಿ ನಿಯಮದಂತೆ ಇದೆ ಈಗಲೂ ಕೂಡ. ಹಾಗಾಗಿ ನನಗೆ ಇನ್ನೂ ಹೆಚ್ಚಿನ ಓದಬೇಕು, ನಾನು ಇನ್ನೂ ಹೆಚ್ಚಿನ ಉದ್ಯೋಗಗಳಿಗೆ ತಲುಪುವಂಥ ಒಂದು ಅವಕಾಶಕ್ಕಾಗಿ ಯಾಕೆ ಪ್ರಯತ್ನ ಮಾಡಬಾರ್ದು ಹೇಳುವಂಥ ಒಂದು ದೃಷ್ಟಿಯಿಂದ. ಮತ್ತು ನನಗೆ ಸಂಜೆ ಅದೇ 6-9 ತನಕ ಟೈಮ್ ಪಾಸ್ ಮಾಡೋದೇ ಕಷ್ಟ ಆಗ್ತಿತ್ತು. ನಾನು ಮೂಲತಃ ಏನಾದರೂ ಒಂದು ಪುಸ್ತಕವನ್ನು ಓದ್ತಾ ಇರೋದರಲ್ಲೇ ನಾನು ಹೆಚ್ಚಿನ ಸಮಯನ ಕಳೀತಾ ಇದ್ದೆ. ಮತ್ತು ಆ ಸಂದರ್ಭದಲ್ಲಿ ಅದು ನಾನು ಸಂಜೆ ಕಾಲೇಜು ಮೈಸೂರಿನಲ್ಲಿ NIE ಇದೆ, ಅಲ್ಲಿ ಸಂಜೆ 6:30 to 9:30 ತನಕ ಕ್ಲಾಸ್ಗಳು ನಡೀತದೆ ಹೇಳುವಂಥದ್ದು ಒಂದು ಮಾಹಿತಿ ಸಿಕ್ತು ನನಗೆ. ಅದಕ್ಕಾಗಿ ನಾನು ಮೈಸೂರಿಗೆ ಒಂದು ವರ್ಗಕ್ಕೆ ಪ್ರಯತ್ನ ಮಾಡಿದೆ. ನನಗೆ ಆ ಟೈಮಲ್ಲಿ ಆಯಿತು, ನಮ್ಮ ಮನೆಯವ್ರ ಹತ್ರ ಕೇಳಿದೆ, ಇದು ಮೈಸೂರು ಹೊಸ ಪ್ರದೇಶ, ಸ್ವಲ್ಪ ನಮ್ಗೆ ಕಷ್ಟ ಬಂದರೂ ಕೂಡ ಅಡ್ಜಸ್ಟ್ ಆಗಬೇಕಾಗ್ತದೆ ಅಂತ ಹೇಳಿ ಅವರು ಒಪ್ಪಿದರು. ಅಡ್ಡಿಲ್ಲ, ನಾನು ಹೋಗು ಅಂತೇಳಿ ನಾನು ಧೈರ್ಯ ಮಾಡಿ ಮೈಸೂರಿಗೆ ಟ್ರಾನ್ಸ್ಫರ್ ತೊಗೊಂಡೆ. ಆದರೆ ನನಗೆ ಓದ್ಕೊಳ್ಳೆ ಅಲ್ಲಿ ಮೈಸೂರು ಸಿಗಲಿಲ್ಲ, ನಾನು KR ನಗರ ಅಂತೇಳಿ ಪೋಸ್ಟಿಂಗ್ ಕೊಟ್ಟರು. ಅಲ್ಲಿ 1 ವರ್ಷ ನಾನು ಕೆಲಸ ಮಾಡಿದೆ. ಅಲ್ಲಿ ಕೂಡ ಅರ್ಧ ಆದಂಥ ಕೆಲವೊಂದು ಮೇಲ್ಮಟ್ಟದ ಜಲಾಗಾರ, ಅದು
ಅದನ್ನು ನಾನು ಕೊಟ್ಟರು. ಅದನ್ನೆಲ್ಲ ಮಾಡಿದೆ. ಮಾಡಿದ ನಂತರ ಮತ್ತೆ ಇನ್ನೊಂದ್ಸರಿ ಪ್ರಯತ್ನ ಮಾಡಿ ನಮ್ಮ ಮೈಸೂರು ನಗರಕ್ಕೆ ವರ್ಗಾವಣೆ ಹೊಂದಿ ಅಲ್ಲಿ ಒಂದು ಜಿಲ್ಲಾ ಪಂಚಾಯತ್ ಉಪವಿಭಾಗ ಅಂದರೆ ಆವಾಗ ಜಿಲ್ಲಾ ಪರಿಷತ್ ಅಂತ ಆ ಉಪವಿಭಾಗಕ್ಕೆ ಮತ್ತೆ ಟ್ರಾನ್ಸ್ಫರ್ ಆಯಿತು. ಅಲ್ಲಿ ಕೂಡ ಕೆಲಸ ಮಾಡಿಕೊಂಡು ನಾನು ಎನ್ ಐ ಇವ್ನಿಂಗ್ ಕಾಲೇಜ್ ಸೇರಿಕೊಂಡೆ. ಸೇರಿ ಅಲ್ಲಿ ನಾನು ನನ್ನ ಬಿ ಇ ಪದವಿಯನ್ನು ಕಂಪ್ಲೀಟ್ ಗಳಿಸ್ಕೊಂಡೆ. ಸರ್, ಅದು ಆ ಬಿ ಇ ಈ ಒಂದು ಪದವಿಯನ್ನು ಕಂಪ್ಲೀಟ್ ಮಾಡಿದ ನಂತರ ಆಮೇಲೆ ಎಲ್ಲಿ ಪ್ರಮೋಷನ್ ತೆಗೆದುಕೊಂಡು ಕೆಲಸ ಮಾಡಿದ್ರಿ? ಹಾಂ, ನನಗೆ ಆವಾಗ ಕಿರಿಯ ಇಂಜಿನಿಯರ್ ಅಂತೇಳಿ ನಾನು ಇದ್ದೆ ಆವಾಗ. ಇದಕ್ಕ ಈ ಬಿ ಇ ಆದಮೇಲೆ ಏನು ಮಾಡ್ತಾರೆ, ಸಹಾಯಕ ಇಂಜಿನಿಯರ್ ಅಂತೇಳಿ ನಮಗೆ ವೃಂದ ಬದಲಾವಣೆ ಅಂದರೆ ಗ್ರೇಡೇಷನ್ ಅಂತ ಚೇಂಜ್ ಆಫ್ ಕೇಡರ್ ಅಂತೇಳಿ ಮಾಡಿ ಕೊಡ್ತಾರೆ. ಅದನ್ನಂದರೆ ನನಗೆ ಉಡುಪಿಗೆ ವರ್ಗಾವಣೆ ಆಯಿತು. ನನಗೆ ಅಲ್ಲಿಂದ ಅಸಿಸ್ಟೆಂಟ್ ಇಂಜಿನಿಯರ್ ಅಂತೇಳಿ ನನಗೆ ಉಡುಪಿ ಬಂದರು ಉಪವಿಭಾಗ ಅಂತೇಳಿ ಅಲ್ಲಿಗೆ ವರ್ಗಾವಣೆ ಆಯಿತು. ಆ ಉಡುಪಿಯಿಂದ ಮತ್ತು ಅಲ್ಲಿ ಮಂಗಳೂರಿನ ಆ ಉಡುಪಿ ಉಪವಿಭಾಗಕ್ಕೆ ಮಲ್ಪೆ ಹಾಗೂ ಮಂಗಳೂರಿನಲ್ಲಿರುವಂಥ ಈ ಅಲೆ ತಡೆಗೋಡೆ ಬ್ರೇಕ್ ವಾಟರ್ ಮಂಗಳೂರಿನ ಒಂದು ಉತ್ತರ ಅಲೆ ತಡೆಗೋಡೆ ಹಳೆಯ ಮೀನುಗಾರಿಕಾ ಬಂದರು ಅಂತ ಹೇಳ್ತಾರೆ ಅದಕ್ಕೆ. ಅಲ್ಲಿ ಉತ್ತರ ಅಲೆ ತಡೆಗೋಡೆ ಮೇಲೆ ನನಗೆ ಉಸ್ತುವಾರಿಗಾಗಿ ವಹಿಸಿದ್ರು. ಅದನ್ನು ಕೂಡ ನಾನು ಆ ಕೆಲಸ ಕೂಡ ನಮ್ಮ ಒಂದೇನು ಸಾಮರ್ಥ್ಯಕ್ಕೆ ತಕ್ಕಂತೆ ನಾನು ಅದನ್ನು ನಿರ್ವಹಿಸಿದ್ದೆ. ಆ ನಂತರ ಮಂಗಳೂರಿನಿಂದ ಇರ್ಲಿಕ್ಕೆ ಬಂದಿದೆ ಸರ್? ಆ ನಂತರ ನನಗೆ ಉಡುಪಿಯಿಂದ ಆಮೇಲೆ ಪುನಃ ಭಟ್ಕಳಕ್ಕೆ ವರ್ಗ ಆಯಿತು. ಭಟ್ಕಳ ನಮ್ಮ ತಂದೆ ನಮ್ಮ ಅಣ್ಣ ಇದ್ರು ಇಲ್ಲಿ ನಾವು ಎಸ್ ಬಿ ಐನಲ್ಲಿ, ಅವರಿಗೆ ಬೆಂಗಳೂರಿಗೆ ವರ್ಗ ಆಯಿತು. ಹಂಗಾಗಿ ನಮ್ಮ ಅದು ವಯಸ್ಸಾದಂಥ ತಂದೆ ತಾಯಿಗಳನ್ನು ನೋಡ್ಕೊಳ್ಳಿಕ್ಕೆ ಇಲ್ಲಿ ಊರಿನಲ್ಲಿ ಅಂದರೆ ಯಾರೂ ಇರಲಿಲ್ಲ. ಹಾಗಾಗಿ ನಾನೇನು ಮಾಡಿದೆ, ಮತ್ತೆ ನಮ್ಮ ಭಟ್ಕಳಕ್ಕೆ ವರ್ಗ ಮಾಡಿಕೊಂಡೆ. ಭಟ್ಕಳ ಜಿಲ್ಲಾ ಪಂಚಾಯತ್ ಉಪವಿಭಾಗದಲ್ಲಿ ನನಗೆ ಸಹಾಯಕ ಇಂಜಿನಿಯರ್ ಅಂತ ನೇಮಕವಾಯಿತು. ಆ ಸಂದರ್ಭದಲ್ಲಿ ಈ ಮುರುಡೇಶ್ವರ ಕುಡಿಯುವ ನೀರು ಸರಬರಾಜು ಯೋಜನೆ ಅಂದರೆ ರಾಜೀವ್ ಗಾಂಧಿ ಸಬ್ಮಿಷನ್ ಯೋಜನೆಯಡಿಯಲ್ಲಿ ಮುರುಡೇಶ್ವರ ಕುಡಿಯುವ ನೀರು ಸರಬರಾಜು ಯೋಜನೆ ಒಂದು ಕಾಮಗಾರಿ ಮಂಜೂರಾಗಿತ್ತು. 3.60 crore ಅಂದರೆ 360 lakh. ಅದರಲ್ಲಿ ಶರಾವತಿಯಿಂದ ನೀರನ್ನು ಮುರುಡೇಶ್ವರದವರೆಗೆ ಪಂಪ್ ಮಾಡಿ ಅಲ್ಲಿ ಒಂದು ಟ್ರೀಟ್ಮೆಂಟ್ ಪ್ಲ್ಯಾಂಟನ್ನು ಮಾಡಿ ಆ ಮುರುಡೇಶ್ವರ ಭಾಗಕ್ಕೆ ನೀರನ್ನು ಕೊಡುವಂಥ ಯೋಜನೆ. ಅದನ್ನು ಶೇಕಡ 25% ಸನ್ಮಾನಿಸಿ ಆರ್ ಎನ್ ಶೆಟ್ಟರು ಭರಿಸಿ ಶೇಕಡ 75% ಸರ್ಕಾರದಿಂದ ಒಂದು ಪರಿಣಾಮ ಮಾಡಿ ಅದು ನೀರು ಕೊಡುವಂಥ ಒಂದು ಯೋಜನೆ. ಅದನ್ನು ಆ ಯೋಜನೆ ಕೂಡ ಅತ್ಯಂತ ಅದು 1 ವರ್ಷ ಕಾಲಾವಧಿಯಿಂದ ಕೂಡ ಅದನ್ನು ಆರ್ ಎನ್ ಶೆಟ್ಟರಿಯವರು ಒಂದು 6 ತಿಂಗಳಲ್ಲಿ ಮುಕ್ತಾಯ ಮಾಡಿದ್ದಾರೆ. ಓಕೆ ಸರ್, ಇನ್ನು ಕುಮಟಾದಲ್ಲಿ ನೀವು ಈ ಪಿ ಡಬ್ಲ್ಯೂ ಡಿಯಲ್ಲಿ ಕೆಲಸ ಮಾಡಿದ್ರಿ ಸರ್. ಈಗ ನಮ್ಮ ಕುಮಟಾ ಮತ್ತು ಹೊನ್ನಾವರ ಭಾಗದಲ್ಲಿ ಪಿ ಡಬ್ಲ್ಯೂ ಡಿ ರಸ್ತೆಗಳ ಬಗ್ಗೆ ಸ್ವಲ್ಪ ಹೇಳಬೇಕು. ಈ ಕುಮಟಾದಲ್ಲಿ ಆ್ಯಕ್ಚುಲಿ ನಾನು ಕೆಲಸ ಮಾಡುವಾಗ ಒಂದು 29 ಜಿಲ್ಲಾ ಮುಖ್ಯ ರಸ್ತೆಗಳು ಲೋಕೋಪಯೋಗಿ ಇಲಾಖೆಗೆ ಬರ್ತಿತ್ತು, ಮತ್ತು ರಾಜ್ಯ ಹೆದ್ದಾರಿಗಳು ಎರಡು ಬರ್ತಾಯಿತ್ತು. ಕುಮಟಾ ತಡಸ್, ಆಮೇಲೆ ಸಿದ್ದಾಪುರ ಅಂದರೆ ಕೊಡಮಡಿಗೆ ಅಂತ ಹೇಳ್ತಾರೆ, ಕುಮಟಾ ಕೊಡಮಡಿಗೆ, ಅದೆರಡು ರಾಜ್ಯ ಹೆದ್ದಾರಿ, ಮತ್ತು ಇನ್ನೊಂದು ಗೋಕರ್ಣದಲ್ಲಿ ಒಡ್ಡಿ ಗೋಕರ್ಣ ಅಂತೇಳಿ ಒಂದು 3 ರಾಜ್ಯ ಹೆದ್ದಾರಿಗಳು ಬರ್ತಿತ್ತು. ಅದಲ್ಲದೆ ಒಂದು 200 km ಒಂದು ಜಿಲ್ಲಾ ಮುಖ್ಯ ರಸ್ತೆಗಳು ಬರ್ತಾಯಿತ್ತು. ಹಾಗೆ ಏನಾಗ್ತದೆ ಅಂದರೆ ಈಗ ಪಿ ಎಮ್ ಜೆಸ್ವಾನಲ್ಲಿ ಅಭಿವೃದ್ಧಿ ಹೊಂದಿದಂಥ ರಸ್ತೆಗಳನ್ನು ಮೇಲ್ದರ್ಜೆಗೆ ಮಾನ್ಯ ಶಾಸಕರ ಒಂದು ನಿರ್ಧಾರದಂತೆ ಶಿಫಾರಸಿನ ಮೇರೆಗೆ ಮೇಲ್ದರ್ಜೆಗೆ ಅಪ್ಗ್ರೇಡ್ ಆಗ್ತದೆ. ಆ ರಸ್ತೆಗಳು ಲೋಕೋಪಯೋಗಿ ಇಲಾಖೆ ಬರ್ತವೆ. ಅದನ್ನು ವರ್ಷಕ್ಕೆ ಅಂದರೆ ನಿರ್ವಹಣೆಗೆ ಆದ್ಯತೆ ಮೇರೆಗೆ ಅದನ್ನು ನಿರ್ವಹಣೆ ಮಾಡ್ತಾರೆ. ಓಕೆ ಸರ್, ಈಗ ಈ ಪಿ ಆರ್ ಡಿಯಲ್ಲಿ ನೀವು ವರ್ಕ್ ಮಾಡ್ತಾ ಇದ್ರಿ ಸರ್, ಈಗ ಜಿಲ್ಲಾ ಪಂಚಾಯತ್ ಏನು ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಈಗ ಮುಖ್ಯವಾಗಿ ಏನು ರಸ್ತೆಗಳಿದೆ, ಈ ನಿರ್ವಹಣೆಗಿರ್ಬೋದು ಅಥವಾ ಅದು ಪರ್ಮನೆಂಟ್ ಒಂದು ಕೆಲಸ ಮಾಡ್ಲಿಕ್ಕೆ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂಥ ಈ ಅನುದಾನಗಳು ಸ್ವಲ್ಪ ಕಡಿಮೆ ಬರ್ತದೆ ಅಂತ ಹೇಳುವಂಥ ಒಂದು ಅಭಿಪ್ರಾಯ ಇದೆ ಸರ್. ಹೌದು, ಅದು ಅಂದರೆ ಜಿಲ್ಲಾ ಪಂಚಾಯತ್ ರಸ್ತೆ ಅಡಿಯಲ್ಲಿ ನಮ್ಮ ಡಿ ಆರ್ ಆರ್ ಪಿ ಅಂತ ಇದೆ, ಅಂದರೆ ಜಿಲ್ಲಾ ರಸ್ತೆ ಡಿಸ್ಟ್ರಿಕ್ಟ್ ರೂರಲ್ ರೋಡ್ ಪ್ಲ್ಯಾನ್ ಜಿಲ್ಲಾ ಆ ರಸ್ತೆ ಯೋಜನಾ ಅಂತೇಳಿ ಯೋಜನಾ ವಿಭಾಗ ಅಂತಿದೆ. ಅದಕ್ಕೆ ಡಿ ಆರ್ ಆರ್ ಪಿಲಿ ಹೊನ್ನಾವರ ತಾಲೂಕಿನಲ್ಲಿ 1,235 km ರಸ್ತೆಗಳಿವೆ. ಆದರೆ ನಮಗೆ ಆ್ಯಕ್ಚುಲಿ ಅದು ರಸ್ತೆ ನಿರ್ವಹಣೆ ಅಂತೇಳಿ ಬರ್ತದೆ. ಆ ನಿರ್ವಹಣದಲ್ಲಿ ಶಾಶ್ವತವಾದಂಥ ಕಾಮಗಾರಿ ಕೈಗೊಳ್ಬೇಕು ಅಂತೇಳುವಂಥದ್ದು ನಿರ್ಬಂಧ ಇರ್ತದೆ. ಹಾಗಾಗಿ ನಾವು ಏನು ಮಾಡ್ತೇವೆ, ನಿರ್ವಹಣೆ ಇದರಲ್ಲಿ ಬರುವಂಥ ಅನುದಾನವನ್ನು ಎಲ್ಲಿ ರಸ್ತೆ ಹೆಚ್ಚಾಗಿ ಕೆಡ್ತದೆ, ವಾಹನ ಸಂಚಾರಕ್ಕೆ ಇಲ್ಲಿ ಯಾವ ಭಾಗದಲ್ಲಿ ಸೌಕರ್ಯ ಇರ್ಬೋದು,
ಅಂತಲ್ಲಿ ಹಾಳಾಗಿ ರಸ್ತೆ ವಾಹನ ಸಂಚಾರಕ್ಕೆ ಯೋಗ್ಯವಲ್ಲದ ಸ್ಥಿತಿಯಲ್ಲಿ ಮುಟ್ಟುವಂಥ ಜಾಗದಲ್ಲಿ ನಾವು ಕಾಂಕ್ರೀಟೀಕರಣ ಮಾಡ್ತೇವೆ, ಇಲ್ಲ ಡಾಂಬರೀಕರಣ ಮಾಡ್ತೇವೆ. ಹಾಗಾಗಿ ಅದು ಹೆಚ್ಚಿನ ಅನುದಾನ ನಮಗೆ ಈಗ ಡಿ ಆರ್ ಆರ್ ಪಿಯ ಹಿಂದಿನ ಒಂದು 5-6 ವರ್ಷ ಹಿಂದಿನ ಉದ್ದಳತೆ ಮೇಲೆ ನಮಗೆ ಅನುದಾನ ಬರ್ತದೆ. ಅದು ಒಂದು ಅಲ್ಪವೇ ಬರ್ತದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಅದರಿಂದಾಗಿ ರಸ್ತೆಯನ್ನು ಒಂದು ಉತ್ಕೃಷ್ಟ ಮಟ್ಟದಲ್ಲಿ ನಮಗೆ ಆಗುವುದಿಲ್ಲ. ವಿಶೇಷ ಅನುದಾನ ಬಂದರೆ ಮಾತ್ರ ನಾವು ಆ ರಸ್ತೆಗಳನ್ನು ಇದು ಮಾಡ್ಬೋದು. ಅದಲ್ಲದೆ ಈಗ ನಮ್ಮ ರಸ್ತೆಯನ್ನು ಕೆಲವೊಂದು ರಸ್ತೆಗಳನ್ನು ಈಗ ನಮ್ಮ ಗ್ರಾಮ ನಮ್ಮ ಯೋಜನೆಯಡಿಯಲ್ಲಿ ಪ್ಲ್ಯಾನಿಂಗ್ ವಿಭಾಗ ಅಂದರೆ ಯೋಜನಾ ವಿಭಾಗದವರು ಕೂಡ ಒಂದು ವರ್ಷಕ್ಕೆ ಒಂದು 30 ಕಿಲೋಮೀಟರ್ ರಸ್ತೆಗಳನ್ನು ತಗೊಂಡು ಅದನ್ನು ಅಭಿವೃದ್ಧಿಪಡಿಸಿ ಕಾಂಕ್ರೀಟೀಕರಣ ಮತ್ತು ಡಾಂಬರೀಕರಣ ಕೂಡ ಮಾಡ್ತಾರೆ. ಅದರ ಮಾನ್ಯ ಅದರ ಅದಕ್ಕೆ ಶಾಸಕರ ಶಿಫಾರಸಿನಂತೆ ವರ್ಷಕ್ಕೆ 30 ಕಿಲೋಮೀಟರ್ನ ಅಭಿವೃದ್ಧಿಪಡಿಸುವಂಥ ಕಾರ್ಯಕ್ರಮ ಹಿಂದಿನಿಂದ ನಡ್ಕೊಂಡ್ಬಂದಿದೆ. ಓಕೆ ಸರ್, ಈಗೊಂದು ವಿರಾಮ ತೆಗೆದುಕೊಳ್ಳೋಣ. ವಿರಾಮದ ನಂತರ ಭಾವನಾಂತರಂಗ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ. ನೀವು ನೋಡ್ತಾ ಇದ್ದೀರಾ ಭಾವನಾ ಟಿವಿ, ಇದು ನಿಮ್ಮ ವಾಹಿನಿ, ಭಾಷೆ ಭಾವಗಳ ಒಡನಾಡಿ, ಕರಾವಳಿಯ ಜೀವನಾಡಿ. ವಿರಾಮದ ನಂತರ ಭಾವನಾಂತರಂಗ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಇನ್ನೊಮ್ಮೆ ಸ್ವಾಗತ. ನಮ್ಮೊಂದಿಗೆ ಶ್ರೀಯುತ ಎಂ ಯು ಹೆಗಡೆ ಸರ್ ಅವರು ನಮ್ಮೊಂದಿಗಿದ್ದಾರೆ. ಸರ್, ಈಗಾಗಲೇ ನಾವು ಸಾಕಷ್ಟು ಚರ್ಚೆ ಮಾಡಿದ್ದೇವೆ ಸರ್. ನೀವು ಪಿ ಆರ್ ಡಿಯಲ್ಲಿ ಕೆಲಸ ಮಾಡಿದ್ರಿ, ಅದ್ರ ಒಟ್ಟಿಗೆ ನಿಮ್ಗೆ ಕುಡಿಯೋ ನೀರಿನ ವಿಭಾಗದಲ್ಲೂ ಕೂಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಸೊ ಕುಡಿಯೋ ನೀರು ಅಂತ ಹೇಳಿದಾಗ ಸರ್, ಈಗಾಗಲೇ ಹೊನ್ನಾವರ ತಾಲೂಕಿನಲ್ಲಿ ವಿಶೇಷವಾಗಿ ಪಟ್ಟಣ ಮತ್ತು ಗ್ರಾಮೀಣ ಭಾಗದಲ್ಲಿ ಈ ವರ್ಷ ತುಂಬಾ ಸಮಸ್ಯೆ ತಲೆದೋರಿದೆ ಸರ್. ಹಿಂದಿನ ಶಾಸಕರವರು ಅಂದ್ರೆ ಭಟ್ಕಳ ಹೊನ್ನಾವರ ಜೊತೆಗೆ ಕುಮಟಾ ಹೊನ್ನಾವರ ಶಾಸಕರಾದಂತಹ ಮಂಕಾಳ ವೈದ್ಯರು ಹಾಗೂ ಶಾರದಾ ಶೆಟ್ಟಿ ಅವರು ಕೂಡ ಬಹುಗ್ರಾಮ ಯೋಜನೆ ಅಂತ ಹೇಳಿ ನೀರು ಬರ್ತದೆ ಎಲ್ಲಾ ಭಾಗದಲ್ಲೂ ಕೂಡ ಕುಡಿಯುವ ನೀರಿನ ವ್ಯವಸ್ಥೆ ಆಗ್ತದೆ ಅಂತ ಹೇಳ್ಕೊಂಡು ಆ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಸರ್. ಅದು ಆಕ್ಚುಲಿ ಎಲ್ಲಿವರೆಗೆ ಬಂದಿದೆ ಸರ್, ಅಥವಾ ಏನ್ ಆಗ್ತಾ ಇದೆ ಈಗ? ಈಗ ಹೊಸ ಒಂದು ಯೋಜನೆ ಜಲಧಾರ ಅಂತ ಹೇಳಿ ಒಂದು ಹೊಸ ಯೋಜನೆ, ಹಿಂದಿನ ಬಹುಗ್ರಾಮ ಕುಡಿಯುವ ನೀರು ಯೋಜನೆ ಮಂಜೂರಾಗಿತ್ತು, ಅದನ್ನ ಜೋಡಿಸಿ ಒಂದು ಅಂದ್ರೆ ಯಾವಾಗಲೂ ನೀರು ಸಪ್ಲೈ ಮಾಡುವಂತ ಒಂದು ಯೋಜನೆ ಈಗ ಸರ್ಕಾರಿ ಮಟ್ಟದಲ್ಲಿ ಜಾರಿ ಆಗ್ತದೆ. ಅದರ ಹೆಸರು ಜಲಧಾರ ಅಂತ ಹೇಳಿ. ಆ ಯೋಜನೆ ಅಂದ್ರೆ ಈಗ ಹೊನ್ನಾವರ, ಕುಮಟಾ ಮತ್ತು ಭಟ್ಕಳ, ಈಗ ಶರಾವತಿ ನದಿಯ ಗೇಸಪ್ಪ ಟೇಲ್ರೇಸ್ ಡ್ಯಾಮ್ ಕೆಳಗಡೆ ಒಂದು ಸಣ್ಣ ಬ್ಯಾರೇಜ್ ಕಟ್ಟಿ ಅಲ್ಲಿಂದ ಅಲ್ಲಿ ಯಾವಾಗಲೂ ನೀರು ನಿಲ್ಲುವಂತ ಒಂದು ವ್ಯವಸ್ಥೆ ಮಾಡುದು, ಅದರಿಂದ ಪಂಪ್ ಮಾಡಿ ಈ 3 ಗ್ರಾಮಗಳಿಗೆ ನೀರನ್ನ ಜಾಕ್ವೆಲ್ ಮಾಡಿ ಅಲ್ಲಿಂದ ಪಂಪ್ ಮಾಡಿ 3 ಗ್ರಾಮಗಳಿಗೆ ಶಾಶ್ವತವಾಗಿ ಯಾವಾಗಲೂ ನೀರು ಇರುವಂತ ನೀರು ಪೂರೈಕೆ ಮಾಡುವಂತ ಒಂದು ಯೋಜನೆ ಈಗ ಅದು. ಈಗ ಅದ್ರದ್ದು ಆಲ್ರೆಡಿ ಈಗ ಅಂದಾಜು ಸರ್ವೆ ಕಾರ್ಯ ಎಲ್ಲ ನಡೀತಾ ಇದೆ, ಪ್ರಗತಿಯಲ್ಲಿದೆ. ಪುನಾದ ಒಂದು ಕನ್ಸಲ್ಟೆನ್ಸ್ ಅವರು ಈಗ ಬಂದು ಅದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ಈ ಹಾಗಾಗಿ ಈ ಬಹುಗ್ರಾಮ ಏನು ಮಂಜೂರಾಗಿತ್ತು ಅದನ್ನ ಅದರೊಳಗೆ ವಿಲೀನಗೊಳಿಸ್ತಾ ಇದ್ದಾರೆ. ಅದೊಂದು ಮೆಗಾ ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಅದರಲ್ಲಿ ಆದ್ರೆ ಅಂದ್ರೆ 24 ಗಂಟೆಗೂ ಕೂಡ ಎಲ್ಲಾ ಗ್ರಾಮಗಳಿಗೆ ನೀರನ್ನ ಕೊಡಬೇಕು. ಮೊದ್ಲು ಬಹುಗ್ರಾಮ ಅಂತ ತಂದ್ರೆ ಈಗ ಜಲಧಾರ ಅಂತ ತಂದ್ರೆ ಜಲಧಾರ ಏನು, ಅದಕ್ಕೆ ಇಟ್ಕೊಂಡು ಡಿಫರೆನ್ಸ್ ಅಂದ್ರೆ ಜಲಧಾರ ಈಗ ಬಹುಗ್ರಾಮ ಅಂತಂದ್ರೆ ಒಂದ್ ಸ್ವಲ್ಪ ಗ್ರಾಮಗಳಿಗೆ ಇದಾಗ್ತದೆ. ಈಗಂಗಲ್ಲ, ಇದರೊಳಗೆ 3 ತಾಲೂಕಿಗೆ 3 ತಾಲೂಕಿನ ಜನರಿಗೆ ಕುಡಿಯುವ ನೀರನ್ನ ಒಂದು ಸಪ್ಲೈ ಮಾಡುವಂತ ಒಂದು ದೊಡ್ಡ ಯೋಜನೆ ಇದು. ಅದನ್ನ ಮಾಡ್ಬೇಕು ಅಂತ ಹೇಳುದು ಸರ್ಕಾರದ ಒಂದು ಉದ್ದೇಶ ಇದೆ. ಸರಿ, ಅಂದ್ರೆ ಎಲ್ಲರಿಗೂ ಅಲ್ಲ, ಅಂದ್ರೆ 24 ಗಂಟೆನೂ ಕೂಡ ನೀರು ಕೊಡುವಂತ ಒಂದು ಯೋಜನೆ ಇದು. ಇದನ್ನ ಕಾರ್ಯರೂಪಕ್ಕೆ ತರಬೇಕು. ಯಾವಾಗ ಈ ವರ್ಷ ಕುಡಿಯುವ ಬಹಳಷ್ಟು ಕಡೆಗಳಲ್ಲಿ ಕೂಡ ಕಡೆಗಳು ತುಂಬಾ ಅಭಾವ ಉಂಟಾಗಿತ್ತು. ಆ ತರ ಪರಿಸ್ಥಿತಿ ಬರಬಾರ್ದು. ಶಾಶ್ವತವಾದಂತ ಒಂದು ಯೋಜನೆ ಮಾಡಿ ಜನರಿಗೆ ಯಾವಾಗಲೂ ಕುಡಿಯುವ ನೀರನ್ನ ಪೂರೈಸುವಂತ ಒಂದು ಯೋಜನೆ ಇದು. ಸರ್, ಅದು ಯಾವ ರೀತಿ ಇರ್ತದೆ ಸಾಮಾನ್ಯವಾಗಿ? ಈಗ ಹೊನ್ನಾವರ ಭಟ್ಕಳ ಕುಮಟಾ ಅಂತ ಹೇಳಿದ್ರೆ ನೀವು ಯಾವ ರೀತಿ ಅದನ್ನು ನೀರು ಸರಬರಾಜು ವ್ಯವಸ್ಥೆ? ಈಗ 3 ತಾಲೂಕಿನ ಎಷ್ಟು ಜನಸಂಖ್ಯೆಗೆ ನೀರು ಬೇಕು ಅಂದ್ರೆ ಇನ್ನೊಂದು 20 ವರ್ಷದಲ್ಲಿ ಎಷ್ಟು ಜನಸಂಖ್ಯೆ ಆಗ್ತದೆ, ಈಗಿಂದ ಎಷ್ಟು ಮುಂದೆಷ್ಟು, ಆ ಜನಸಂಖ್ಯೆಗೆ ಅನುಗುಣವಾಗಿ ಅದನ್ನ ವಿನ್ಯಾಸ ಮಾಡ್ತಾರೆ. ಸರಿ ಸರ್. ಟ್ಯಾಂಕು ಮತ್ತೆ ಪೈಪ್ ಲೈನ್ ಇರ್ಬೋದು, ಈಗಾಗಲೇ ಹಾಕಿರುವಂತ ಪೈಪ್ ಲೈನ್ಗಳಿಗೆ ಒಂದು ಕನೆಕ್ಷನ್ ಮಾಡ್ತಾರೆ. ಅದು
ಅಲ್ಲಿ ಎಲ್ಲೆಲ್ಲಿ ಬೇಕು ಎತ್ತರ ಜಾಗದಲ್ಲಿ ಒಂದು ಟ್ಯಾಂಕ್ ನಿರ್ಮಾಣ ಅದನ್ನ ಮಾಡಿ ಅಲ್ಲಿಂದ ಈಗ ಎಲ್ಲ ಪ್ರದೇಶಗಳಿಗೆ ನೀರು ಕೊಡುವಂತದ್ದು ಒಂದು ಈಗ ಆಲ್ರೆಡಿ ಇರುವಂತಲ್ಲಿ ಇರುವಂತ ಪೈಪ್ ಲೈನ್ ಕೊಡ್ತಾರೆ, ಇಲ್ಲ ಹೊಸದಾಗಿ ಬೇಕಾದ್ರೆ ಹೊಸದಾಗಿ ಪೈಪ್ ಲೈನ್ ಗಳನ್ನು ಹಾಕಿ ಅದನ್ನ ಅಂದಾಜಿನಲ್ಲಿ ಅದಕ್ಕೆ ಆದ್ಯತೆಯನ್ನು ಕಲ್ಪಿಸಿ ಹಾಕಿ ನೀರು ಕೊಡುವಂತದ್ದು. ಇನ್ನು ಸರ್ ಅದಕ್ಕೆ ಇನ್ನು ಎಷ್ಟು ಕೋಟಿ ಅಂತೇಳಿ ಅಂದಾಜು ಮಾಡಲಾಗಿದೆ ಅಥವಾ ಅದ್ರ ಬಗ್ಗೆ ಏನೇನು ಹಂತದಲ್ಲಿ ಕೆಲಸ ಆಗ್ತಾ ಇದೆ? ಅದು ಆಕ್ಚುಲಿ ಈಗ ಅಂದಾಜು ಪ್ರಕ್ರಿಯೆ ನಡೀತಾ ಇದೆ. ಯಾರು ಮಾಡ್ತಾ ಇದ್ದಾರೆ? ಅದನ್ನ ಪುಣಾದ ಒಂದು ಕನ್ಸಲ್ಟೆನ್ಸಿ ಸಂಸ್ಥೆ ಇದ್ರು ಅಂದಾಜನ್ನು ತಯಾರು ಮಾಡುವಂತ ಒಂದು ಪ್ರಕ್ರಿಯೆ ಸ್ಟಾರ್ಟ್ ಮಾಡಿದ್ದಾರೆ. ಅವ್ರು ಬಂದು ಇಲ್ಲಿ ಎಲ್ಲ ತಾಲೂಕಿಗಳು ನೋಡ್ಕೊಂಡು ಹೋಗಿದ್ದಾರೆ, ಸರ್ವೆ ಎಲ್ಲ ರಿಕ್ವೈರ್ಮೆಂಟ್ ತಗೊಂಡಿದ್ದಾರೆ, ಜನಸಂಖ್ಯೆ ಅದೆಲ್ಲ ಹೆಚ್ಚಿನ ಸಂಖ್ಯೆನ ಈಗ ಆಕ್ಚುಲಿ ಇದ್ರೊಳಗೆ ಈ ಸ್ಯಾಟಲೈಟ್ ಮುಖಾಂತರ ಅವರಿಗೆ ಭೂಭಾಗದ್ದೆಲ್ಲ ಪರಿಚಯ ಆಗ್ತದೆ. ನಮ್ಮಿಂದ ಏನೇನು ಅವರಿಗೆ ಮಾಹಿತಿ ಬೇಕು ಅವರು ಸಂಗ್ರಹ ಮಾಡ್ತಾರೆ, ನಾವು ಕೊಡ್ತಾ ಇದ್ದೇವೆ. ಇನ್ನು ಸರ್ ಕುಮಟ ಶಾಸಕ ಶ್ರೀಯುತ ದಿನಕರ್ ಶೆಟ್ಟಿ ಅವರು ಹೇಳ್ತಾ ಇದ್ರು ಈ ಪಟ್ಟಣ ಪ್ರದೇಶಕ್ಕೆ ಈ ಗೆರ್ಸಪ್ಪದಿಂದ ನೀರು ತರುವಂತ ಒಂದು ಯೋಜನೆ ಕೂಡ ಬರ್ತಾ ಇದೆ. ಇದೇ ಯೋಜನೆ ಅಥವಾ ಅದು ಬೇರೆ? ಇದಲ್ಲ, ಅದು KEWS ಅಂಡ್ ಡಿ ಬೋರ್ಡ್ ನವರು. ಅದೀಗ ಆಲ್ರೆಡಿ ಅದು ಟೆಂಡರ್ ಎಲ್ಲ ಆಗಿದೆ ಕಿಲೋಮೀಟರ್. ಓಕೆ, ಅದರಲ್ಲಿಂದ ಇದು ಮಾವಿನಹೊಳೆಯಿಂದ ಇನ್ನೊಂದು ಜಾಕ್ವೆಲ್ ಮಾಡಿ ಅಲ್ಲಿಂದ ಇಲ್ಲಿ ಪ್ರಭಾತ್ ನಗರ ತಂದು ಅಲ್ಲಿ ಟ್ರೀಟ್ಮೆಂಟ್ ಮಾಡಿ ನಗರ ಮತ್ತು ಎನ್ ರೋಡ್ ವಿಲೇಜಸ್ ಏನು ಬರ್ತದೆ ಅಲ್ಲಿ ಕೂಡ ನೀರು ಕೊಡುವಂತ ಒಂದು ಯೋಜನೆ ಅಂತ ಹೇಳಿ ನಾನು ತಿಳಿದಿದ್ದೇನೆ. ಅಂದ್ರೆ ಈ ಎರಡು ಯೋಜನೆಗಳಾದಾಗ ನಮ್ಮ ಹೊನ್ನಾವರ ಭಟ್ಕಳ ಕುಮಟಾ ತಾಲೂಕುಗಳ ನೀರಿನ ಕುಡಿಯುವ ನೀರಿನ ಸಮಸ್ಯೆ ಪರಿಹಾರ ಆಗಬಹುದು, ಪರಿಹಾರ ಆಗ್ತದೆ. ಸರ್ ಹೇಳಿ, ಈಗ ಈ ಹೊನ್ನಾವರಕ್ಕೆ ಇಲ್ಲೊಂದು ಕೆರೆ ಇದೆ ಎತ್ತರ ಪ್ರದೇಶದಲ್ಲಿ, ಅಲ್ಲಿ ಅದ ಹೂಳು ತೆಗೆದ್ರೆ ಆಕ್ಚುಲಿ ಅದರಿಂದ ಅರೆಸಾಮಿ ಕೆರೆ ಅರೆಸಾಮಿ ಕೆರೆಯಲ್ಲಿ 13-15 ಫುಟ್ ತನಕ ಹೂಳಿದೆ. ಆ ಹೂಳನ್ನು ತೆಗೆದ್ರೆ ಅದು ಈಗಿನ 4 ಪಟ್ಟು ನೀರು ಅದರಲ್ಲಿ ಕಲೆಕ್ಷನ್ ಆಗ್ತದೆ. ಹೊನ್ನಾವರ ಪಟ್ಟಣಕ್ಕೆ ಅಲ್ಲ, ಅದೇನಾಗ್ತದಂದ್ರೆ ಅಂತರ್ಜಲ ನಮ್ದು ಲ್ಯಾಟರೈಟ್ ಇರೋದ್ರಿಂದ ಅದು ಸ್ಪಾಂಜ್ ಆದಂಗೆ ಆಗ್ತದೆ. ಈ ಲ್ಯಾಟರೈಟ್ ಬೆಡ್ ಅದು ಎಲ್ಲ ಹೊನ್ನಾವರ ಮತ್ತು ಕರ್ಕಿ ಗ್ರಾಮದ ಏನು ಕೆಳ ಹಂತದಲ್ಲಿ ಇರುವಂತ ಒಂದು ಜನ ಪ್ರದೇಶದಲ್ಲಿರುವಂತಹ ಬಾವಿಗಳು ಆ ನೀರಿನಿಂದಾಗಿ ನೀರು ಬಂದು ಅದ್ರೊಳಗೆ ಎಲ್ಲ ಬಾವಿಲು ಇಡೀ ಬೇಸಿಗೆಯಲ್ಲಿ ಸಾಕಾಗುವಷ್ಟು ನೀರು ಅದರಲ್ಲಿ ಸಂಗ್ರಹ ಆಗ್ತದೆ. ಈಗೇನಾಗಿದೆ ಅಲ್ಲಿ ನೀರು ತುಂಬುದ್ರಿಂದ ಇಂಗ್ತಾ ಇಲ್ಲ, ಪರ್ಕುಲೇಷನ್ ಆಗ್ತಾ ಇಲ್ಲ, ಮೇಲಿನ ಮೇಲೆ ಆವಿ ಆಗ್ತದೆ, ನೀರು ಆವಿ ಆಗ್ತದೆ. ಮತ್ತೆ ಅಲ್ಲಿ ಸಂಗ್ರಹಣಾ ಸಾಮರ್ಥ್ಯ ಕೂಡ ತುಂಬಾ ಒಂದು 25% ಆಗ್ಬಿಟ್ಟಿದೆ. ಈಗ ಅದನ್ನೇ ಈಗ ಮಳೆಗಾಲದಲ್ಲಿ ಬೇಗ ತುಂಬುತ್ತದೆ, ನೀರು ಹರಿದೋಗ್ಬಿಡ್ತದೆ, ಸ್ಟೋರ್ ಆಗುದಿಲ್ಲ. ಈಗ ಹೂಳು ತೆಗೆದ್ರೆ ಸ್ಟೋರ್ ಆದಂತ ನೀರು ಸಂಗ್ರಹ ಆದಂತ ನೀರು ಇನ್ಫಿಲ್ಟ್ರೇಟ್ ಆಗಿ ಅದು ಹರಿದು ಈ ಇಡೀ ಹೊನ್ನಾವರದ ಒಂದು ಲ್ಯಾಟರೈಟ್ ಏನಿದೆ ಜೋನ್ ಸ್ಪಾಂಜ್ ಆಗಿ ಬೆಡ್ ಆಗ್ತದೆ, ಸ್ಪಾಂಜ್ ಟೈಪ್ ಆಗ್ತದೆ, ಅದು ನೀರನ್ನು ಬಿಡ್ತಾ ಇರ್ತದೆ. ಎಲ್ಲ ಬಾವಿಗಳಲ್ಲೂ ನೀರು ಇರ್ತದೆ. ಅದು ರಾಮತೀರ್ಥದಲ್ಲೂ ಕೂಡ ಯಾವಾಗ್ಲೂ ನೀರು ಬೀಳ್ ಮೊದಲ ರಾಮತೀರ್ಥ ನೀರು ಬೀಳ್ತಾ ಇರ್ತದೆ. ಯಾಕೆ ಬೀಳ್ತಾ ಇಲ್ಲ ಅಂದ್ರೆ ಇನ್ಫಿಲ್ಟ್ರೇಷನ್ ಇಲ್ಲ. ಅಲ್ಲಿ ಬಿಸಿಲಿಗೆ ಬಿಸಿಲಿನ ಒಂದು ಪ್ರಖರವಾದ ಬಿಸಿಲಿಗೆ ದಿವಸ 3-4 inches ತನಕ ಎವಾಪರೇಷನ್ ಆಗಿ ಆವಿಯಾಗಿ ಹೋಗ್ತೀನಿ. ಓಕೆ ಸರ್, ಅದು ಅದನ್ನ ಆಕ್ಚುಲಿ ಡಿಸಿಲ್ಟೇಷನ್ ಮಾಡಿದ್ರೆ ಒಂದು ಪ್ರವಾಸಿ ತಾಣವಾಗಿ ಕೂಡ ಅದು ಡೆವಲಪ್ಮೆಂಟ್ ಮತ್ತೆ ಕುಡಿಯುವ ನೀರಿಗೂ ಕೂಡ ಅದರಿಂದ ಅನುಕೂಲ ಆಗ್ತದೆ. ಸರ್ ಅದಕ್ಕೆ ಆ ಯೋಜನೆಗೆ ಒಂದು ಪ್ರಸ್ತಾವನೆ ಏನಾದ್ರೂ ಹೋಗಿದೆಯಾ? ಯೋಜನೆಗೆ ನಾವು ಪ್ರಸ್ತಾವನೆಯನ್ನು ಕೊಟ್ಟಿದ್ದೇವೆ. ಅದರಲ್ಲಿ ಡಿಸಿಲ್ಟಿಂಗ್ ಒಂದು ಮೊನ್ನೆ ಸಹಾಯಕ ಕಮಿಷನ್ ಮಾರ್ಕೊಟ್ಟು ಕೇಳಿದ್ರು, 50 lakh ಒಂದು ಮಾರ್ಕೊಟ್ಟಿದ್ದೇನೆ. ಅದಲ್ಲದೆ ಹೊನ್ನಾವರ ಒಂದು ಯುವ ಬ್ರಿಗೇಡ್ ಅಂತ ಹೇಳಿದ್ರು ಕೇಂದ್ರ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆ ಮನವಿ ನಮ್ಗೆ ಕೇಳಿದ್ರು. ನಾವು 17 crore ಅಲ್ಲಿ ಅಂದ್ರೆ ಅದು ಡಿಸಿಲ್ಟಿಂಗ್ ಬಂತು, ಆಮೇಲೆ ಸುತ್ತಲೂ ಫುಟ್ಪಾತ್ ಇಂಟರ್ಲಾಕ್ ಮಾಡಿ ಫುಟ್ಪಾತ್ ಮಾಡುದು, ಆಮೇಲೆ ದೋಣಿ ವಿಹಾರ, ಆಮೇಲೆ ಸ್ವಿಮ್ಮಿಂಗ್ ಪೂಲ್, ಆಮೇಲೆ ಐಲ್ಯಾಂಡ್ ಕ್ರಿಯೇಷನ್ ಮಧ್ಯದಲ್ಲಿ ಅದಕ್ಕೆ ಒಂದು ಬ್ರಿಡ್ಜ್ ಆರ್ಚ್ ಟೈಪ್ ಒಂದು ಬ್ರಿಡ್ಜ್ ಮಾಡುದು, ಮತ್ತೆ ಲೈಟಿಂಗ್, ಇದೆಲ್ಲ ಸೇರಿಸಿ ಒಂದು 17 crore ಒಂದು ಲೈನ್ ಎಸ್ಟಿಮೇಟ್ ಮಾಡಿ ನಾನು ಕೊಟ್ಟಿದ್ದೇನೆ. ಅವರು ಏನು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ಅದು ಕೇಂದ್ರ ಸರ್ಕಾರದಿಂದ ಆಗ್ಬೇಕಾಗ್ತದೆ. ಕೇಂದ್ರ ಸರ್ಕಾರದ ಒಂದು ವಿಶೇಷ ಯೋಜನೆ, ಆ ವಿಶೇಷ ಯೋಜನೆಯಲ್ಲಿ ಅದಕ್ಕೆ ಮಂಜೂರಾತಿಯನ್ನು ಪಡ್ಕೊಳ್ಳೋ ಸಲುವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದೇ ಸರ್, ಈಗ ಸಹಾಯಕ ಕಮಿಷನರ್ ಅಂತ ಹೇಳಿದ್ರೆ 50 lakh ಏನೇನು ಮಾಡಬಹುದು? 50 lakh ಅದು ಬರೀ ಡಿಸಿಲ್ಟಿಂಗ್ ಅಂದ್ರೆ ಹೂಳು ತೆಗೆಯುವ ಮಾತ್ರ. ಅಲ್ಲಿ 50 lakh ನಾವು ಆಕ್ಚುಲಿ ಒಂದು 2 years ಅಲ್ಲಿ ನಮ್ಗೆ 10 lakh ಮಂಜೂರಾಯ್ತು. ಅಲ್ಲಿ ನಾವು ಹೂಳನ್ನು ತೆಗೆದಿದ್ವಿ ಅಂದ್ರೆ 5 foot ಹೂಳು ತೆಗೆದಿದೆ, ಅಲ್ಲೇ ಹೋಯ್ತು, ಅಲ್ಲೇ ನೀರು ನಿಂತಿತ್ತು. ಈ ವರ್ಷ ಎಲ್ಲಾ ಕಡೆ
ಎಲ್ಲಾ ಕೆರೆಗಳಲ್ಲಿ ನೀರು ಬತ್ತೋದ್ರು ಕೂಡ ನಾವು ತೆಗೆದಂತ ಪಿಟ್ಟುಗಳಲ್ಲಿ ನೀರಿತ್ತು. ಸರಿ ಸರಿ. ಬಟ್ ಆ ಹೂಳನ್ನ ಸರ್ ಅದು ಹೊರಗಡೆ ಹಾಕ್ತಿಲ್ಲ ಅಂತ ಹೇಳ್ತಾ ಇದ್ದೀವಿ. ಹೊರಗಡೆ ಆಕ್ಚುಲಿ ಆ ಹೂಳು ಅದು ಕೆರೆ ಸಂಜೀವಿನಿ ಯೋಜನೆ ಹೇಳಿದ್ವಿ ಅಂದ್ರೆ ಅಲ್ಲಿ ತೆಗಿಲಿಕ್ಕಷ್ಟೇ ಆ ಯೋಜನೆ ಇದೆ. ರೈತರು ತಗೊಂಡು ಹೋಗ್ಬೇಕು ಅದನ್ನ ಅವ್ರ ಜೊತೆಗಳಿಗೆ. ಆದ್ರೆ ಈ ಹೂಳು ಯಾವುದೇ ಒಂದು ಕೃಷಿಗೆ ತೋಟಕ್ಕೆ ಹಾಕೋದಿಲ್ಲ. ಫಾರೆಸ್ಟ್ ನವರು ಅದನ್ನ ಅಲ್ಲೇ ಅದು ಯಾಕಂದ್ರೆ ಈ ಒಂದು ಗಿಡ ಮರಗಳಿಗೂ ಕೂಡ ಇದು ಆಗಲ್ಲ ಅಂತ ಅವ್ರು ಯೂಸ್ ಮಾಡಿಲ್ಲ. ಆದ್ರೂ ಕೂಡ ನಾವು ಅದನ್ನ ಅಲ್ಲಿ ಹಾಕಿಲ್ಲ. ಅಲ್ಲಿ ಕಲ್ಲು ಕ್ವಾರೆ ಎಲ್ಲೆಲ್ಲಿದೆ ಮತ್ತೆ ರಸ್ತೆ ಸೈಡಿಗೆ ಇನ್ನು ಹೊಂಡ ಇದೆ, ಅಲ್ಲೊಂದು ದೊಡ್ಡ ಹೊಂಡ ಇತ್ತು. ಅಕಸ್ಮಾತ್ ಯಾವ್ದಾದ್ರು ಗಾಡಿ ಸ್ಕಿಡ್ ಆಗಿ ಹೋದ್ರೆ ಅಲ್ಲಿ ಅಂತಲ್ಲಿ ನಾವು ಅದನ್ನ ತುಂಬಿದೆ ಅಲ್ಲಿ ಏನ ಹತ್ತಿರದಲ್ಲಿ. ಯಾವಾಗ ಪ್ರಾರಂಭದಲ್ಲಿ ಯಾರು ಬೇಡ ಅಂತ ಹೇಳಿದಾಗ ನಮ್ಗೆ ಮಳೆ ಬಂದ್ಬಿಟ್ರೆ ತೆಗಲಿಕ್ಕೆ ಆಗಲ್ಲ ಅಂತ ಹೇಳಿ ಹಾಕಿದ್ವಿ. ಅದ ನಂತರ ಆ ಹೂಳನ್ನ ನಾವು ತಗೊಂಡೋಗಿ ಬೇರೆ ಒಂದು ಇಲ್ಲಿ ಹಾಕಿದೇವೆ. ಸರಿ ಸರ್. ಈಗ 50 ಲಕ್ಷ ಅಂತ ಹೇಳಿದ್ರಿ ಸರ್, ಅದು ಎಷ್ಟು ಡೀಪ್ ಹೋಗ್ಬೋದು, ಅದ್ರ ಅಡಿ ಹೋಗ್ಬೋದು? ಅದು 12 ಫುಟ್. 12 ಫುಟ್ ಅಂದ್ರೆ ಎಲ್ಲಾ ಕಡೆನಲ್ಲ, ಇಲ್ಲಿ ಮಧ್ಯ ಭಾಗದಲ್ಲಿ ಒಂದು 12 ಫುಟ್ ಅಂತ, ಉಳಿದ ಸೈಡ್ ಹೋಗುದು ಅಂದ್ರೆ ಕಮ್ಮಿ ಆಗ್ತದೆ, ಒಂದು 6 ಫುಟ್ ಅಂತ ಹೋಗ್ತದೆ. ಅದರಿಂದ ಅದ್ರದ್ದು ಟೋಟಲ್ ಏನಿದೆ ನೀರು ನಿಲ್ಲುವಂತ ಕ್ವಾಂಟಿಟಿ 4 ಟೈಮ್ ಜಾಸ್ತಿ ಆಯ್ತು ಸರ್. ಈಗ ಅದನ್ನು ಮಾಡಬೇಕಾಗಿದೆ ಯಾವ ಇಲಾಖೆಯಿಂದ ಮಾಡ್ಬೇಕಾಗ್ತದೆ ಸರ್? ಅದನ್ನ ವಿಶೇಷ ಅನುದಾನ ಬೇಕಾಗ್ತದ ಅಥವಾ ಚಿಕ್ಕ ನೀರಾವರಿ ಇಲಾಖೆಯಿಂದ ಮಾಡ್ಬೇಕಾಗ್ತದ? ಅಲ್ಲ ಅನುದಾನ ಚಿಕ್ಕ ನೀರಾವರಿ ಅಲ್ಲ, ಅದು ಆಕ್ಚುಲಿ ಅದು 40 ಹೆಕ್ಟೇರ್ಸ್ ಅಂತ ಇದೆ, ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೆ ಬರ್ತದೆ. ಹಂಗಾಗಿ ಅದು ಪಂಚಾಯತ್ ರಾಜ್ಯ ಇಲಾಖೆಯಿಂದ ಅನುದಾನ ಬಂದ್ರೆ ನಾವು ಕೂಡ ಮಾಡ್ತೇವೆ. ಅಂದ್ರೆ ವಿಶೇಷವಾಗಿ ಅದನ್ನ ಶಿಫಾರಸು ಮಾಡಿದ್ರೆ ಆ ಕೆಲಸ ಆಗ್ತದೆ. ಸರಿ ಸರಿ. ಓಕೆ. ಇನ್ನು ಸರಿ, ಈಗ ನಾವು ಮೊದ್ಲು ನೋಡಿದ ಹಾಗೆ ಈಗ ಹೊನ್ನಾವರ ಭಟ್ಕಳ ಕುಮಟ ಅಂದ್ರೆ ಈ ಕರಾವಳಿ ಭಾಗದ ಎಲ್ಲಾ ತಾಲೂಕುಗಳಲ್ಲಿ ಈಗ ಎರಡನೇ ಬೆಳೆಯಾಗಿ ಸರ್ ಈ ಶೇಂಗಾ ಬೇರೆ ಬೇರೆ ಧಾನ್ಯಗಳನ್ನೆಲ್ಲ ಬೆಳೆಸ್ತಾ ಇದ್ರು ಸರ್. ಈಗ ಅವ್ರಿಗೆ ನೀರು ಸಾಲದೆ ಅದನ್ನ ಮಾಡ್ತಾ ಇಲ್ಲ. ನೀರಾವರಿಗೆ ಮೊದ್ಲೆಲ್ಲ ಏತ ನೀರಾವರಿ ಅಂತಿತ್ತು, ಮತ್ತೆ ಒಡ್ಡುಗಳನ್ನು ಕಟ್ತಿದ್ರು, ಅವಾಗ ಆಗ್ತಾ ಇತ್ತು. ಈಗ ನಾವು ನೋಡಿದ್ರೆ ಈ ಶೇಂಗಾ ಬೆಳೆಯೋದನ್ನೆಲ್ಲ ನಿಲ್ಲಿಸಿದ್ದಾರೆ. ಈ ಭಾಗದಲ್ಲಿ ಆ ನೀರಾವರಿ ವ್ಯವಸ್ಥೆ ಮಾಡಿದ್ರೆ ಆ ಬೆಳೆಗಳನ್ನ ಬೆಳಿಬಹುದು ಹೇಳುವಂತ ಒಂದು ಅಭಿಪ್ರಾಯ ಇದೆ ಸರ್. ಅಂತದೇನಾದ್ರು ಮಾಡ್ಲಿಕ್ಕೆ ಸಾಧ್ಯತೆ ಇದೆಯಾ? ಸಾಧ್ಯತೆ ಇದೆ. ಮೊದ್ಲೇ ಕಟ್ಟು ಅಂತ ಹೇಳಿ ಹಾಕ್ತಿದ್ರು. ಆಕ್ಚುಲಿ ಈ ರೈತರೇ ಹಾಕ್ತಾರೆ ಹಳ್ಳಕ್ಕೆ ಒಂದು ಎರಡನೇ ಬೆಳೆ ಸಲುವಾಗಿ ಈ ಬೌಡೆ ಅಂತೇಳಿ ಮೊದ್ಲೆಲ್ಲ ಬೆಳೀತಿದ್ರು ರೈತರು. ಮುಖ್ಯ ಬೆಳೆ ಬೆಳೆದಾದ್ಮೇಲೆ ಎರಡನೇ ಬೆಳೆಗೆ ಅವರು ಈ ಕಟ್ಟು ಅಂತ ಹೇಳ್ತಿದ್ರು. ಅವಾಗ ಆ ಕಟ್ಟನ್ನು ಟೆಂಪರರಿ ಕಟ್ ಇರ್ತಿದ್ರು ಅಂದ್ರೆ ತಾತ್ಪೂರ್ತಿಕ. ಅಲ್ಲಿ ಅವ್ರ ಹತ್ರ ಇರುವಂತ ಇದು ಈ ಕಟ್ಟಿಗೆ ಬಳ್ಳಿ ಉಪಯೋಗಿಸಿ ಮಧ್ಯೆ ಕೇಸರ ಅದು ಒಂದೊಂದು ಹಳ್ಳದಲ್ಲಿ ಪ್ರತಿ ಒಂದು ಹಳ್ಳಿಯಲ್ಲಿ ಕೂಡ ಒಂದೊಂದು 1 ಕಿಲೋಮೀಟರ್ 2 ಕಿಲೋಮೀಟರ್ ಒಂದು ಕಟ್ ಹಾಕ್ತಿದ್ರು. ಅದರಿಂದಾಗಿ ನೀರು ಇಂಗ್ತಿತ್ತು ಬಾವಿಗಳಲ್ಲಿ, ಎಲ್ಲ ಗದ್ದೆಗಳಲ್ಲಿ ನೀರು ಇತ್ತು. ಅದರಿಂದಾಗಿ ನೀರಿನ ಸಮಸ್ಯೆನೇ ಬರುವುದಾಗಿತ್ತು. ಈಗ ನೀವು ಗ್ರಾಮೀಣ ಪ್ರದೇಶಕ್ಕೆ ಹೋದ್ರು ಕೂಡ ಎಲ್ಲೂ ಕಟ್ಟು ಕಾಣಲಿಕ್ಕೆ ಸಿಗುದಿಲ್ಲ. ಮಳೆಗಾಲ ಅವಾಗ ಮಳೆ ಮುಗಿದ ತಕ್ಷಣ ಕಟ್ ಹಾಕ್ತಿದ್ರು. ಈ ನವೆಂಬರ್ ಡಿಸೆಂಬರ್ ಅಲ್ಲಿ ಆ ಕಟ್ಟೆ ಹಾಕ್ತಿದ್ರು. ಆ ಕಟ್ಟಿಂದಾಗಿ ಎಲ್ಲ ಅಂತರ್ಜಲ ಹೆಚ್ಚಿ ಗದ್ದೆಗಳಲ್ಲಿರುವಂತಹ ಬಾವಿಗಳಲ್ಲಿ ಕೂಡ 5-6 ಫುಟ್ಗೆ ನೀರನ್ನ ನಾವು ಕಾಣ್ತಿದ್ವಿ. ಈಗ ಎರಡನೇ ಬೆಳೆ ಯಾವ್ದು ಯಾರು ಕೂಡ ರೈತರು ಹೆಚ್ಚಿನ ರೈತರು ಎರಡನೇ ಬೆಳೆಗೆ ಅದು ಈಗ ಶೇಂಗಾ ಮಾಡಿದ್ರು ಕೂಡ ಅಲ್ಲಿ ನೀರು ಸಾಕಾಗುದಿಲ್ಲ ಅಂತ ಹೇಳ್ತಾರೆ ಸರ್. ಅದು ಅಲ್ಲ, ಈ ಕಟ್ಟು ಹಾಕುವಂತದ್ದು ಅವರೇ ಮಾಡ್ಬೇಕಾಗ್ತದೆ. ಅವರೇ ಮಾಡಿದ್ರೆ ಮೊದಲೇ ಮಾಡ್ತಿದ್ರಲ್ಲ, ಮಾಡಿದ್ರೆ ಅವ್ರ ಗದ್ದೆಗಳಿಗೆ ನೀರು ಹೇಳ್ತಾರೆ. ಓಕೆ ಸರ್, ಈಗ ಒಂದು ವಿರಾಮ ತೆಗೆದುಕೊಳ್ಳೋಣ. ವಿರಾಮದ ನಂತರ ಭಾವನಾಂತರಂಗ ಸಂದರ್ಶನ ಕಾರ್ಯಕ್ರಮ ಮುಂದುವರಿತು. ನೀವು ನೋಡ್ತಾ ಇದ್ದೀರಾ ಭಾವನಾ ಟಿವಿ, ಇದು ನಿಮ್ಮ ವಾಹಿನಿ, ಭಾಷೆ ಭಾವಗಳ ಒಡನಾಡಿ, ಕರಾವಳಿಯ ಜೀವನಾಡಿ. ಸರ್, ಈಗಾಗಲೇ ನಾವು ಕೆಲವು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ ಸರ್, ಕುಡಿಯುವ ನೀರಿನ ಬಗ್ಗೆ, ಏತ ನೀರಾವರಿ ಬಗ್ಗೆ. ಸರ್, ಈ ವರ್ಷ ನಿಮಗೆ ವಿಶೇಷವಾಗಿ ಕರ್ನಾಟಕ ತಾಂತ್ರಿಕ ರತ್ನ ಹೇಳುವಂತ ಒಂದು ಪ್ರಶಸ್ತಿ ಬಂದಿದೆ ಸರ್. ಅದು ಯಾವ ಇಲಾಖೆಯಿಂದ ಕೊಡುವಂತ ಮತ್ತೆ ಯಾವ ಒಂದು ನಿಮ್ಮ ಪರ್ಫಾರ್ಮೆನ್ಸ್ ಅಂದ್ರೆ ನಿಮ್ಮ ಒಂದು ಕೆಲಸವನ್ನು ನೋಡ್ಕೊಂಡು ಕೊಡ್ತಾರೆ ಸರ್, ಹೇಗಿರ್ತದೆ ಅದು? ಕರ್ನಾಟಕ ತಾಂತ್ರಿಕ ರತ್ನ ಪ್ರಶಸ್ತಿ ಅಂದ್ರೆ ಬೆಂಗಳೂರಿನ ಸರ್ ಎಂ ವಿಶ್ವೇಶ್ವರಯ್ಯ ಒಂದು ಹೆಸರಿನಲ್ಲಿ ಒಂದು ಪ್ರತಿಷ್ಠಾನ ಇದೆ. ಹೌದು, ಅಂದ್ರೆ ಅದು ಸರ್ಕಾರದ ಒಂದು ಪ್ರಶಸ್ತಿ ಅಲ್ಲದು. ಅವರು ಒಂದು ಸಂಸ್ಥೆಯವರು ಬಂದು ನಮ್ಗೆ ಒಂದ್ಸರಿ ಇದು ಕೆಲವೊಂದು ಕೆಲಸ ಎಲ್ಲೆಲ್ಲಿ ಕೆಲಸ ಮಾಡಿದ್ದೇನೆ ಮತ್ತೆ ಕೆಲಸದ ಬಗ್ಗೆ ವಿಚಾರಿಸಿದ್ರು. ನಮ್ದೊಂದು ಸಂಸ್ಥೆ ಇದೆ, ಅದಕ್ಕೆ ನೀವು ನಿಮ್ಮ ಬಗ್ಗೆ ನಾವು ಸ್ವಲ್ಪ ಇನ್ಫಾರ್ಮೇಶನ್ ತಗೊಂಡಿದ್ದೀವಿ. ನಾನು ಅವ್ರಿಗೆ ಹೇಳಿದ್ದೆ
ಅದಾದ್ಮೇಲೆ ಅವರು ಈಗ ಒಂದು ವಾರದಿಂದ ಒಂದು ದಿವಸದಿಂದ ಬಂದು ನಮ್ಮ ಕಾರವಾರ ಆಫೀಸ್ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಕಾರ್ಯನಿರ್ವಾಹಕ ಇಂಜಿನಿಯರ್ ಆಗಿ ಪ್ರಭಾರಿ ಅಲ್ಲೂ ಕೂಡ ಕೆಲಸ ಮಾಡ್ತಿದ್ದೀನಿ. ಅಲ್ಲಿ ಬಂದು ಈಗ ನಿಮ್ಗೆ ನಾವು ನಮ್ಮ ಕಮಿಟಿಯವರು ನಿಮ್ಗೆ ಒಂದು ಕೆಲಸ ಕೊಡುವ ತೀರ್ಮಾನ ಮಾಡಿದ್ರು, ನಾವು ಇಲ್ಲೇ ಬಂದು ನಿಮಗೆ ಕೊಡ್ತಾ ಇದ್ದೀನಿ ಅಂತೇಳಿ ಅದನ್ನು ಕೊಟ್ಟು ನಾನು ಕರ್ನಾಟಕದ ಸುಮಾರು 10ಕ್ಕಿಂತ ಹೆಚ್ಚು ಜಿಲ್ಲೆಯಲ್ಲಿ ನಾನು ಕೆಲಸ ಮಾಡಿದ್ದೇನೆ ಅಂತೇಳಿ ನಾನು ಅವರಿಗೆ ಕೆಲವೊಂದು ವಿಷಯ ಹೇಳಿದ್ದು, ಅವ್ರು ಬಂದ ಮಾಹಿತಿಯನ್ನು ಕೊಟ್ಟಿದ್ದೆ. ಅವ್ರ ಚೇರ್ಮನ್ರು ಮತ್ತೆ ಪ್ರತಿಷ್ಠಾನದ ಒಂದು ಜನ ಸದಸ್ಯರು ಬಂದಿದ್ರು, ಬಂದು ಇಲ್ಲೇ ಕೊಟ್ಟು ಹೋದ್ರು. ಓಕೆ ಸರ್, ಇನ್ನು ನೀವು ಸುಮಾರು 36 ವರ್ಷಗಳ ಕಾಲ ಸೇವೆ ಮಾಡಿದ್ರು, ಸೇವೆ ಸಲ್ಲಿಸಿದ್ರು ಸರ್, ಈ ಒಂದು ಅವಧಿಯ ಸಂದರ್ಭದಲ್ಲಿ ನೀವು ಮಾಡುವಂತ ಕೆಲಸಗಳ ಬಗ್ಗೆ ತುಂಬಾ ಸಂತೋಷವಾಗಿ ಅಥವಾ ನೆನಪಿನಲ್ಲಿ ಇಟ್ಕೊಂಡು ಹೇಳುವಂತ ಕೆಲಸಗಳ ಬಗ್ಗೆ ಹೇಳ್ಬೋದು? ಈಗ ನಾನು ಮೈಸೂರಿನಲ್ಲಿ ಕೆಲಸ ಮಾಡ್ತಾ ಇರುವಾಗ ಅಲ್ಲಿ ಹನಸೋಗೆ ಅಂತ ಹೇಳಿ ಒಂದು ಗ್ರಾಮ ಇದೆ, ಒಂದು ಕೆ ಆರ್ ನಗರ ಉಪಯೋಗ ಕೆಲಸ ಮಾಡ್ತೀವಿ. ಆ ಹನಸೋಗೆಯಲ್ಲಿ ಡಾಕ್ಟರ್ ತಿಮ್ಮೇಗೌಡ ಅಂದಿನ ಒಂದು ಆರೋಗ್ಯ ಸಚಿವರು ಒಂದು 10-bedded ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿದರು. ಆ ಕೆಲಸ ಅರ್ಧಕ್ಕೆ ನಿಂತಿತ್ತು. ಅದು ನನಗೆ ಅದನ್ನು ಕೊಟ್ಟು ಇದೊಂದು ಚಾಲೆಂಜಿಂಗ್ ಬಂತು, ಭಾಳ ವರ್ಷದಿಂದ ಅರ್ಧಕ್ಕೆ ನಿಂತಿದೆ, ಇದನ್ನು ಮುಗಿಸ್ಬೇಕು ಅಂತೇಳಿ ಅದನ್ನು ನಾನು ಒಂದು ಚಾಲೆಂಜಿಂಗ್ ಅಂತೇಳಿ ತಗೊಂಡು ಆ ಕೆಲಸನ ಮುಕ್ತಾಯ ಅಂತ ಏನಾದ್ರು ಪೇಂಟಿಂಗ್ ಮಾಡೋ ಹೊತ್ತಿಗೆ ನನಗೆ ಮೈಸೂರು ಟ್ರಿಪ್ ಆಯಿತು. ಆ ಊರಿನ ಜನ ಬಂದು ನನಗೆ ಅದು ಉದ್ಘಾಟನೆಗೆ ನೀವು ಬರಲೇಬೇಕು ಅಂತ ಹೇಳಿದ್ರು. ಅದು ಅತ್ಯುತ್ತಮವಾಗಿ ಒಂದು ಆಸ್ಪತ್ರೆ ಕೆಲಸ, ಅಲ್ಲಿ ಜನಗೆ ಸುತ್ತಮುತ್ತಲು ಇರುವಂಥ ಒಂದು ಹಳ್ಳಿಗಳಿಗೆ ಒಂದು ಅನುಕೂಲವಾದಂಥ ಒಂದು ಸ್ಥಳದಲ್ಲಿತ್ತು, ಅದನ್ನು ಮಾಡಿದ್ಬೋದು ಒಂದು ಸಂಸ್ಕೃತಿ. ಇನ್ನೊಂದು ಅಂದರೆ ಮೈಸೂರು ನಗರ ವ್ಯಾಪ್ತಿಯಲ್ಲಿ ಇರುವಂಥ ಸ್ಲಮ್ ಏರಿಯಾದಲ್ಲಿ ಅಂದಿನ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಬಂಗಾರಪ್ಪನವರು ಆರಾಧನಾ ಯೋಜನೆಯಲ್ಲಿ ಒಂದು 20-25 ದೇವಾಲಯಗಳನ್ನು ಮಂಜೂರು ಮಾಡಿದ್ರು ಸ್ತಂಭಾಗದಲ್ಲಿ. ಅದನ್ನು ಕೂಡ ಆ ಕೆಲಸ ನಿರ್ವಹಣೆಯನ್ನು ಕೂಡ ನನಗೆ ಒಪ್ಪಿಸಿದ್ರು. ನಾನು ಅದನ್ನು ಅತ್ಯಂತ ಒಂದು ಶ್ರದ್ಧೆಯಿಂದ ಮಾಡಿ ಮುಗಿಸಿದ್ದೆ. ಇವಾಗಲೂ ಕೂಡ ಯಾವಾಗಲೂ ಹೋದ್ರೆ ಒಂದು 2 ದಿವಸನ ಹೋಗಿದೆ, ಅವರು ಅದನ್ನು ಅಚ್ಚುಕಟ್ಟಾಗಿ ಅದನ್ನು ಇಟ್ಕೊಂಡಿದ್ದಾರೆ. ಮತ್ತು ಅವರಲ್ಲಿ ಕೂಡ ಉತ್ತಮವಾದಂಥ ಒಂದು ಧಾರ್ಮಿಕ ಭಾವನೆ ಶಿಸ್ತು ಅಂದರೆ ಹೆಚ್ಚಿಸ್ಕೊಂಡಿದ್ದಾರೆ ಅಂತೇಳಿ ನಾನು ಹೇಳ್ತೀನಿ. ಇನ್ನೊಂದು ಈಗ ಸಿರ್ಸಿ ಕುಮಟಾದಿಂದ ಕುಮಟಾದಲ್ಲಿ ಕೆಲಸ ಮಾಡುವಾಗ ಕುಮಟಾ ಸಿರ್ಸಿ ಕಾಂಕ್ರೀಟ್ ರಸ್ತೆ, ಅದನ್ನು ಅದು ಕೂಡ ಒಂದು ವಾಹನ ಸಂಚಾರ ಸ್ಥಗಿತಗೊಳ್ಳದೆ ಆ ಕಾಂಕ್ರೀಟ್ ರಸ್ತೆಯನ್ನು ಮಾಡುವಂಥದ್ದು ಒಂದು ಚಾಲೆಂಜಿಂಗ್ ವರ್ಕ್ ಆಗಿತ್ತು. ಅಂಥ ಸಂದರ್ಭದಲ್ಲೂ ಅದನ್ನು ಮಾಡಿದ್ದೇವೆ. ಕಡೆಗೆ ಒಂದು 1.5 ತಿಂಗಳ ವಾಹನ ಸಂಚಾರ ಮಾಡಿಬಿಟ್ಟು ಅದನ್ನು ನಾವು ಪೂರ್ಣಗೊಳಿಸಿದ್ದೆ. ಅದಕ್ಕಿಂತ ಮೊದಲು ಅಲ್ಲಿ 2.5 ತಾಸು ಬೇಕಾಗಿತ್ತು ಕುಮಟಾ ತಿರ್ಸುವಲ್ಲಿಗೆ. ಈಗ ಅದು ಕಾಂಕ್ರೀಟ್ ರಸ್ತೆ ಆದಮೇಲೆ ಒಂದು 5-6 ವರ್ಷದಿಂದ 1.5 ತಾಸಲ್ಲಿ ಯಾವ ಬಸ್ ಎಲ್ಲ ಪ್ರಯಾಣಕ್ಕೆ ಈ ಒಂದು ಕಾರ್ನವ್ರು 1 ತಾಸು ಕೂಡ ಕುಮಟಾದಿಂದ ತಿರ್ಸಿ ಹೋಗ್ತಾರೆ. ಓಕೆ ಸರ್, ಇನ್ನು ನಿಮ್ಮ ಶ್ರೀಮತಿ ಗೀತಾ ಹೆಗಡೆ ಮಗಳು ಧನ್ಯತೆ ಮತ್ತೆ ವಿಜೇತಾ ಅವರು ಸರ್, ನಿಮ್ಮ ಕುಟುಂಬದ ಬಗ್ಗೆ ಒಂದು ಸ್ವಲ್ಪ ಪರಿಚಯ ಕೊಡ್ಬೇಕು. ನಮ್ಮ ಕುಟುಂಬ ಅಂದ್ರೆ ಆಕ್ಚುಲಿ ಕೆರೆಮನೆಯಲ್ಲಿ ನಮ್ಮ ತಂದೆ ತಾಯಿಗಳು ಇರುವಂತ ನಮ್ಗೆ ಒಂದು ದೊಡ್ಡ ಕುಟುಂಬ ಆಗಿತ್ತು. 30-35 ಜನ ಆ ಕುಟುಂಬದಲ್ಲಿ ಇದ್ರು ಮೊದಲೇ 60 ವರ್ಷದ ಹಿಂದೆ. ಅದೊಂದು ಅವಿಭಕ್ತ ಕುಟುಂಬ ಆಗಿತ್ತು. 65-66ರಲ್ಲಿ ಉಳುವನೆ ಒಡೆಯ ಅಂತ ಕಾಯ್ದೆ ಬಂದ್ಮೇಲೆ ನಮ್ಗೆ ಸುಮಾರು ಗದ್ದೆ ಇತ್ತು, ಅದು ಎಲ್ಲ ಬಂದಾಗ್ಬಿಟ್ಟು ಬಂದಾದಾಗ ತುಂಬ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ನಾವು ಸಿಲುಕಿದ್ವಿ. ತುಂಬ ಅಂದರೆ ಬರೀ ಸ್ವಲ್ಪ ತೋಟ ಇತ್ತು. ಆವಾಗ ನಮ್ಮ ತಂದೆಯವರು ಧಾರ್ಮಿಕ ಮನೋಭಾವರು, ಅವರು ಆರೋಗ್ಯದಲ್ಲಿ ಅಂತ ಏನು ಇದಿಲ್ಲ ಅಂದರೆ ಕೆಲಸ ಮಾಡುವಂಥ ಒಂದು ಹಾರ್ಡ್ ವರ್ಕ್ ಮಾಡುವಂಥ ಒಂದು ಅಲ್ಲ ಅವರು. ಹಾಗಾಗಿ ನಮಗೇನಾಯಿತು ಕಷ್ಟ ಕಷ್ಟ ಇದರಲ್ಲಿ ಒಂದು ಚಾಲೆಂಜಿಂಗ್ ಆಯಿತು. ನಾವು ಓದಲೇಬೇಕು ಹೇಳುವಂಥದ್ದು ಒಂದು ತುಂಬ ಒಂದು ಚಾಲೆಂಜಿಂಗ್ ಆದಂಥ ಒಂದು ಅಂದರೆ ಬಡತನ ಬಂದ್ಬಿಟ್ಟು ಒಂದೇ ಸರಿ. ಓದಲೇಬೇಕು, ಕಷ್ಟಪಟ್ಟು ಓದಬೇಕು ನಾವು, ಅನಿವಾರ್ಯ ಅನಿವಾರ್ಯತೆ ಆಯಿತು. ಅವಾಗ ನಾವು ಕಷ್ಟಪಟ್ಟು ನಾವು ಓದಿದ್ದೇವೆ. ನಮ್ಮ ಅಣ್ಣ ಕೂಡ SBI ಚೀಫ್ ಮ್ಯಾನೇಜರ್ ಆಗಿ ರಿಟೈರ್ ಆಗಿದ್ದಾರೆ. ನಮ್ಮ ತಮ್ಮ ರಾಮಕೃಷ್ಣ ಇಲ್ಲಿ ಅಂತೇಳಿ ಅವರು ಡಾಕ್ಟ್ರೇಟ್ ಮಾಡಿಬಿಟ್ಟು ಈಗ ಸುರತ್ಕಲ್ನಲ್ಲಿ ವೈಸ್ ಪ್ರಿನ್ಸಿಪಲ್ ಇದ್ದಾರೆ. ಸಹೋದರಿದೆ ಸಹೋದರಿದ್ದಾರೆ, ಅವರನ್ನು ಸಿರ್ಸಿ ಕೊಟ್ಟಿದ್ದಾರೆ.
ಅವರಿಗೆ ಕೂಡ ಇಂಜಿನಿಯರ್ ಆಗಿದ್ರು, ಅವರು ರಿಟೈರ್ಡ್ ಆಗಿದ್ದಾರೆ. ಅವ್ರ ಮಗ ಇಸ್ರೋದಲ್ಲಿ ಸೈಂಟಿಸ್ಟ್ ಇದ್ದಾರೆ. ನಮ್ಮ ಮಗಳು ಅಂದರೆ ನನಗೆ 2 ಜನ ಹೆಣ್ಮಕ್ಳು. ನಾವು ಭಟ್ಕಳದಲ್ಲಿ ಇದ್ದಾಗ ನಮ್ಮ ಅಣ್ಣ ಟ್ರಾನ್ಸ್ಫರ್ ಆದರು. ಅವಾಗ ನಾನು ಈ ಕೆರೆಮನೆಯಲ್ಲ, ನಮ್ಮ ತಂದೆ ತಾಯಿಗಳು ಇಬ್ಬರು ಮುದುಕರು, ಒಬ್ಬರಿಗೆ 90 ವರ್ಷ, ನಮ್ಮ ತಾಯಿಗಳಿಗೆ 90 ವರ್ಷ. ಅವ್ರನ್ನ ನಾವು ಕೊನೆ ಕಾಲದಲ್ಲಿ ಅವ್ರನ್ನ ಉತ್ತಮ ರೀತಿಯಲ್ಲಿ ನೋಡುವಂಥ ಒಂದು ಜವಾಬ್ದಾರಿ ಇತ್ತು. ಹಂಗಾಗಿ ನಾನು ಅಲ್ಲಿ ಒಂದು ಉಳ್ಕೊಂಡಿದ್ದೀನಿ. ನನ್ನ ಸ್ವಲ್ಪ ತೋಟ ಇದೆ, ಕೊಟ್ಟಿಗೆ ಇದೆ, ಅದೆಲ್ಲ ಬೆಳಿಗ್ಗೆ ನಾನು ಆ ಕೆಲಸ ಮಾಡಿಕೊಂಡು ನಾನು ಆಫೀಸಿಗೆ ಬರ್ತೀನಿ. ಬೆಳಿಗ್ಗೆ ಒಂದು 1 ತಾಸು ಕೊಟ್ಟಿಗೆ ಕೆಲಸ ಎಲ್ಲ ಮಾಡಿಕೊಂಡು ಬರ್ತೀನಿ. ನಮಗೆ ನೆಮ್ಮದಿ ಇದೆ ಅದರಲ್ಲಿ. ನಮ್ಮ ಮನೆಯವರು ಕೂಡ ನನಗೆ ಸಹಕಾರ ನೀಡ್ತಾರೆ. ಈಗ ನಾನು ದೂರ ದೂರ ಹೋದಾಗ ನಮ್ಮ ತಂದೆ ತಾಯಿ ಆರಾಮಿಲ್ಲದ್ರೆ ಅವರು ಕಾರ್ ಡ್ರೈವಿಂಗ್ ಬರ್ತದೆ, ಅವ್ರು ಆಸ್ಪತ್ರೆಗೆ ಕರ್ಕೊಂಬರೋದು, ಅವರ ಒಂದು ಕರೆಕ್ಟ್ ನೋಡ್ತಾರೆ. ನಮ್ಮ ಮಕ್ಕಳು, ನನ್ನ ಮಗಳು ಧನ್ಯತಾ ಅಂತ ಹೇಳಿ ಮೊದಲನೇ ಮಗಳು, ಅವಳಿಗೆ ಮದುವೆ ಆಗಿದೆ. ಅವಳು ಇಲ್ಲೇ 1 ಅವರ್ ಕಾಲೇಜಲ್ಲಿ ಪಿ ಯು ಸಿ ಮಾಡಿದ್ದಾರೆ. ಆಮೇಲೆ SDM ಧಾರವಾಡದಲ್ಲಿ BE ಮಾಡಿ, ಆಮೇಲೆ ಅಮೇರಿಕಾದಲ್ಲಿ MS ಮಾಡಿ ಅವಳು ಕ್ಯಾಂಪಸ್ ಸೆಲೆಕ್ಷನ್ ಆಗಿ ಈಗ ಅಲ್ಲೇ ಕೆಲಸ ಮಾಡ್ತಾಯಿದ್ದಾರೆ. ಅಮೆಜಾನ್ ಕಂಪ್ನಿಯೊಳಗೆ ಅವರು ಟೀಮ್ ಲೀಡರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಅವಳು ಕೂಡ ಹಿಂದೂಸ್ತಾನಿ, ಅವಳಿಗೆ MBBS ಸೀಟ್ ಸಿಕ್ಕಿತ್ತು ಮಂಗಳೂರಲ್ಲಿ, ಆದರೆ ಅವಳು ಹಿಂದೂಸ್ತಾನಿ ಪ್ರಾಕ್ಟೀಸ್ ಮಾಡಿಸೋದಾಗಿ ಧಾರವಾಡದಲ್ಲಿ ಅವರು ಚಂದ್ರಶೇಖರ್ ಪುರಾಣಿಕ ಮಟ್ಟದಲ್ಲಿ ಒಂದು ಅಭ್ಯಾಸ ಮುಂದುವರಿಸಿದ್ದಾಗಿ ಧಾರವಾಡ SDM ಕಾಲೇಜಿನಲ್ಲಿ BE ಮಾಡಿದ್ದು. ಆಮೇಲೆ 2ನೇ ಅವಳು ವಿಜೇತ ಅಂತೇಳಿ, ಅವಳು ಆಲ್ ಇಂಡಿಯಾ BE ಹೈ ಗ್ರೇಡ್ ರೇಡಿಯೋ ಆಕಾಶವಾಣಿ ಒಂದು ತಬಲಾ ಕಲಾವಿದೆ. ಅವಳು MSc ಆರ್ಗ್ಯಾನಿಕ್ MSc ಮಾಡಿದ್ದಾಳೆ, ಅದಕ್ಕೊಳಗೆ ಅವಳು ರ್ಯಾಂಕನ್ನು ಪಡೆದಿದ್ದಾಳೆ. ಮತ್ತು ಕರ್ನಾಟಕ ಯೂನಿವರ್ಸಿಟಿ ಒಳಗೆ ಮತ್ತು ತಬಲಾ ಅವಳು ಕಾಂಪಿಟೇಷನ್ ಟಾಪರ್. ಮತ್ತು ಮಂಗಳೂರು MSc ಮಾಡೋಳಗೆ ಮಂಗಳೂರು ಯೂನಿವರ್ಸಿಟಿ ಹೋದಾಗ ಅಲ್ಲಿ ತಬಲಾದಲ್ಲಿ ಅವಳು ಫಸ್ಟ್ ಅಂದರೆ ಯುವಕರೊಂದಿಗೆ ಸ್ಪರ್ಧೆ ಮಾಡಿ ಅವಳು ಮೊದಲನೇ ರ್ಯಾಂಕನ್ನು 2 ಪಡೆದಿದ್ದಾರೆ. ಇನ್ನು ನಿಮ್ಮ ಹವ್ಯಾಸದ ಬಗ್ಗೆ ಸರ್, ಕೆರೆಮನೆಯವರು ನೀವು? ಹಾಂ, ನನಗೆ ಹವ್ಯಾಸ ಅಂದರೆ ನಾನು ಮೊದಲೇ ಅಂದರೆ ಹೈಸ್ಕೂಲಿಗೆ ಹೋಗುವಾಗ ಯಕ್ಷಗಾನದಲ್ಲೂ ಕೂಡ ಪಾರ್ಟ್ ಮಾಡ್ತಿದ್ದೆ. ಹೌದಾ? ಹೌದು, ಮಾಡ್ತಿದ್ದೆ. 2-3 ಕಡೆ ಹೊರಗಡೆ ಪ್ರದರ್ಶನ ಕೊಡುವಾಗ ಅವಾಗ ಇಲ್ಲಿ ಗಂಗಾಧರ ಶಾಸ್ತ್ರಿ ಅವರ ಒಂದು ಯಕ್ಷಗಾನ ಶಾಲೆ ಇತ್ತು, ಅಲ್ಲಿ 8ನೇ ಮಾಸದ ಕೂಡ ಅಲ್ಲಿ ಬಂದು ಉಳಿದು ಯಕ್ಷಗಾನ ಒಂದು 3-4 ತಿಂಗಳಾಗಿ ಮಲಗದ್ದೆ ಗಿಡವರು ಅಂತೇಳಿ ಅಲ್ಲಿ ನಮಗೆ ಶಿಕ್ಷಕರಾಗಿದ್ದರು. ಅವ್ರ ಹತ್ರ ನಾನು ಸ್ವಲ್ಪ ಯಕ್ಷಗಾನ ಕಲ್ತಿದ್ದೀನಿ. 3-4 ಆಟಗಳಲ್ಲಿ ಕೂಡ ಪಾರ್ಟ್ ಮಾಡಿದೆ. ನಂದು ಹವ್ಯಾಸ ಅಂತಂದರೆ ಅಂದರೆ ಓದೋದು. ನನಗೆ ಯಾವುದೇ, ನಾನು ಫ್ರ್ಯಾಂಕ್ ಆಗಿ ಹೇಳ್ತೇನೆ, ನನಗೆ ಯಾವುದೇ ದುಶ್ಚಟಗಳು ಇಲ್ಲ. ಹಾಗಾಗಿ ಬೇಕಾದಷ್ಟು ಟೈಮ್ ಇದೆ, ಪುಸ್ತಕ ಓದ್ತೇನೆ ನಾನು ಹೆಚ್ಚಿನ ಒಂದು ನಂದು ಸಮಯ ಕಾದಂಬರಿ ಆಯಿತು. ಮತ್ತು ಎಲ್ಲ ನನ್ನ ಪೇಪರನ್ನು ದಿವಸ ಬೆಳಿಗ್ಗೆ ಒಂದು 1/2 ತಾಸಿಂದ 1 ತಾಸು ತನಕ ನಾನು ಪೇಪರು ಮತ್ತು ಎಡಿಟರ್ ಏನು ಬರ್ತದೆ ಎಡಿಟೋರಿಯಲ್ ಏನು ಬರ್ತದೆ ಅದನ್ನು ನಾನು ಹೆಚ್ಚಿನ ಓದ್ತೇನೆ. ಸೊ ಪ್ರೌಢಶಾಲೆಯ ಶಿಕ್ಷಣ ಸಂದರ್ಭದಲ್ಲಿ ಖಾಜಿ ಮಾಸ್ಟರ್ ನಿಮ್ಮ ಮೇಲೆ ಪ್ರಭಾವ ಬೀರಿದ್ದಾರೆ ಅಂತ ಹೇಳ್ತಾ ಇದ್ದೆ ಸರ್. ನಿಜವಾಗಿ ಅದು ನಮ್ಮಲ್ಲಿ MY ಖಾಜಿ ಸರ್ ಅಂತೇಳಿ ಮಂಕಿ ಹೈಸ್ಕೂಲ್ ಇದ್ದರು. ಅವರು ನಮ್ಮ ಮೇಲೆ ಓದೋದು ಮತ್ತು ಮಂಕಿ ಇಡೀ ಮಂಕಿನ ಒಂದು ಗ್ರಾಮ DDPI ಆಗಿದ್ರಲ್ಲ ಸರ್ ಅವರು. ಆಮೇಲೆ ಮೈಸೂರಿನಲ್ಲಿ DDPI, ಶಿವಮೊಗ್ಗ DDPI ಆಗಿ ಅವರು ನಿವೃತ್ತಿ ಅಂದರು. ಅತ್ಯಂತ ಒಂದು ಶಿಸ್ತು ಬರೋದಂಥ ವ್ಯಕ್ತಿ. ನಾನು ಅವರ ಒಂದು ವಿದ್ಯಾರ್ಥಿ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಆಗ್ತದೆ. ಮಂಕಿ ಅಂತ ಒಂದು ಅತ್ಯಂತ ಹಿಂದುಳಿದ ಒಂದು ಏನು ಗ್ರಾಮ ಇದೆ ಅಲ್ಲಿ ಇವತ್ತು ಏನಾದರೂ ಅಭಿವೃದ್ಧಿ ಆಗಿದ್ರೆ ಅವರ ಒಂದು ನೀಡಿದಂಥ ಶಿಸ್ತುಬದ್ಧ ಶಿಕ್ಷಣದಿಂದ ಅಲ್ಲಿಯ ವಿದ್ಯಾರ್ಥಿಗಳು, ಈಗ ಒಂದು 30-40 ವರ್ಷ ಹಿಂದಿನ ವಿದ್ಯಾರ್ಥಿಗಳು ಅಲ್ಲಿ ಅವರಿಂದ ಒಂದು ಶಿಸ್ತನ್ನು ಕಲ್ತಿದ್ದಾರೆ ಅಂತ ಹೇಳುವಂಥದ್ದು ನಾನು ಹೇಳ್ತೇನೆ. ಅಲ್ಲಿಯ ಒಂದು ಸರ್ವತೋ ಅಭಿವೃದ್ಧಿಗೆ ಮಂಕಿಯ ಅವರ ಕೊಡುಗೆ ಅಪಾರ ಇದೆ. ಅವರು ಈಗಿಲ್ಲ, ಆದರೆ ಅವರನ್ನು ನಾವು ನೆನೆಸ್ಕೊಳ್ಬೇಕಾಗ್ತದೆ ಸರ್. ಇನ್ನು ಜನಪ್ರತಿನಿಧಿಗಳು ಸಾಮಾನ್ಯವಾಗಿ ಅಧಿಕಾರಿಗಳನ್ನು ಮೆಚ್ಚಿಕೊಳ್ಳೋದು ಸ್ವಲ್ಪ ಕಡಿಮೆ. ಎಲ್ಲಿ ಹೋದರೂ ಕೂಡ ಅವ್ರ ಬಗ್ಗೆ ಆ ಕೆಲಸ ಆಗಲಿಲ್ಲ, ಈ ಕೆಲಸ ಆಗಲಿಲ್ಲ ಅಂತ ಹೇಳ್ಕೊಂಡ್ಬಿಟ್ಟು ದೂರೋದೇ ಹೆಚ್ಚು. ಇಂಥ ಸಂದರ್ಭದಲ್ಲಿ ನಿಮಗೆ ನಿಮ್ಮ ಬಗ್ಗೆ ಈ ಭಾಗದಲ್ಲಿ ವಿಶೇಷವಾಗಿ ಗ್ರಾಮ ಪಂಚಾಯತ್ ಪ್ರತಿನಿಧಿಗಳು, ಅಧ್ಯಕ್ಷ ಇರ್ಬೋದು ಉಪಾಧ್ಯಕ್ಷ ಇರ್ಬೋದು, ನಿಮ್ಮ ಬಗ್ಗೆ ನಿಮ್ಮ ಎದುರಿಗಳಿದ್ರು ಹಿಂದ್ಗಡೆಯಿಂದ ತುಂಬಾ ಮಂದಿ ಅಭಿಮಾನ ವ್ಯಕ್ತಪಡಿಸ್ತಾರೆ ನಿಮ್ಮ ಕೆಲಸದ ಬಗ್ಗೆ. ನೀವು ಯಾವ ರೀತಿಯಾಗಿ ಅದರ ಕೆಲಸ ಮಾಡ್ತೀರಿ ಸರ್? ಅಭಿವೃದ್ಧಿ ಕೆಲಸ ಅಂತಂದ್ರೆ ಈಗ ಸರ್ಕಾರದಿಂದ, ಈಗ ನಾನು ಮೈಸೂರಿನಲ್ಲಿ ಕೆಲಸ ಮಾಡಿದ್ದೇನೆ, ಮಂಗಳೂರಿನಲ್ಲಿ ಕೆಲಸ ಮಾಡಿದ್ದೇನೆ, ಧಾರವಾಡದ ಕೆಲಸ. ಈಗ ನಮ್ಮಲ್ಲಿ ಬರುವಂತ ಅನುದಾನ ಅದೆಲ್ಲ ಕಂಪೇರ್ ಮಾಡಿದ್ರೆ ಕಡಿಮೆನೆ ಅಂತ ಹೇಳ್ಬೋದು.
ನಮ್ಮ ಜಿಲ್ಲೆಗೆ ಬಂದಂತ ಅನುದಾನ ವಿಪಗತ ಆಗದಂತೆ ಅಂದ್ರೆ ಲ್ಯಾಪ್ಸ್ ಆಗದಂತೆ ಇಲ್ಲಿಯ ಜನರಿಗೆ ಅದರದ್ದು ಉಪಯೋಗ ಸಿಗಬೇಕು, ಕೆಲಸ ಆಗಬೇಕು, ಯಾವುದೇ ಒಂದು ಅನುದಾನ ಲ್ಯಾಪ್ಸ್ ಆಗಬಾರ್ದು ಅಂತ ಹೇಳುವಂತ ದೃಷ್ಟಿಯಿಂದ ನಾನು ಕೆಲಸ ಮಾಡ್ತೇನೆ. ಮತ್ತೆ ಯಾರು ಯಾವುದೇ ಒಂದು ಪೇಪರ್ ಅಥವಾ ಅವರಿಗೆ ಆಗ್ಬೇಕು ಅಂತ ಹೇಳಿ ಬಂದ್ರೆ ಆದಷ್ಟು ಬೇಗ ಒಂದೇ ತಿರುಗಾಟದಲ್ಲಿ ಅವರ ಕೆಲಸ ಮುಗಿಬೇಕು, ಅಷ್ಟು ನಾನು ನನ್ನ ಒಂದು ಕಾಳಜಿ. ನನ್ನ ಇಂಜಿನಿಯರ್ಸು ಕೂಡ ನಾನು ಅದೇ ಥರ ಹೇಳ್ತೇನೆ, ಯಾರಾದ್ರೂ ಬಂದೆ ಒಂದೇ ಸರಿ ಅವರು ಒಂದೇ ಸರಿ ಬರಬೇಕು ನಮ್ಮ ಆಫೀಸಿಗೆ ಕೆಲಸ ಸಲುವಾಗಿ, ಎರಡು ಸಲ ಪದೇ ಪದೇ ಬರುವ ಹಾಗೆ ಯಾವುದೇ ಕಾರಣಕ್ಕೂ ಮಾಡಬೇಡಿ. ಅವರಿಗೆ ಇದಲ್ಲದೆ ಬೇರೆ ಕೆಲಸ ಇರ್ತದೆ, ಯಾವುದೇ ಒಂದು ಸಮಸ್ಯೆ ಇರ್ಬೋದು ಅಥವಾ ಕಂಪ್ಲೇಂಟ್ ಇರ್ಬೋದು. ನಾವು ನಮ್ಗೆ ಆರ್ ಟಿ ಐ ನಲ್ಲಿ 30 ದಿವಸ ಇದೆ ಅಂತೇಳಿ 30ನೇ ದಿವಸ ಬೇಡ, ನಮ್ ಕೆಲಸ ಹೇಗಿರ್ಬೇಕು ಅಂದ್ರೆ ಅವ್ರು ಬಂದು ಅರ್ಜಿ ಕೊಟ್ಟು 3 ದಿವಸದಲ್ಲೇ ನಮ್ಗೆ ಅದಕ್ಕೆ ಉತ್ತರ ಕೊಡುವಂಗಿರ್ಬೇಕು, ಆ ಥರ ಇರ್ಬೇಕು ಅಂತೇಳಿ ನಾನು ನಮ್ಮ ಇಂಜಿನಿಯರ್ಸ್ ಹೇಳಿದ್ದೇನೆ. ಅವ್ರದ್ದು ಕೂಡ ಸಹಕಾರ ಇದೆ, ನಾನೇನು ಇದಕ್ಕೆ ಕೆಲಸ ಮಾಡಿದ್ದೀನಿ ಎಲ್ಲ ಕಡೆ ಕೆಲಸ ಮಾಡಿದ್ದೀನಿ, ನನಗೆ ಎಲ್ಲರೂ ಕೋಪರೇಷನ್ ಮಾಡಿದ್ದಾರೆ, ಆಫೀಸ್ನಲ್ಲಾಯ್ತು ಜನಪ್ರತಿನಿಧಿಗಳಾಯ್ತು, ನಾನು ಎಲ್ಲೆಲ್ಲಿ ಕೆಲಸ ಮಾಡಿದ್ದೇನೆ ಅವರು ಇನ್ನೊಂದ್ಸರಿ ಬರೋದಿದ್ರೆ ಬನ್ನಿ ಅಂತ ಹೇಳುವಂತ ಒಂದು ಕರೆ ಕೂಡ ನಮ್ಗೆ ಸಿಕ್ಕದಾಗ ಹೇಳ್ತಾರೆ, ನಮ್ಮ ಭಾಗಕ್ಕೆ ಬನ್ನಿ, ನಿಮ್ದು ನಿಮ್ಗೆ ಯಾವ ಏರಿಯಾಕ್ಕೆ ಸ್ವಾಗತ ಇದೆ ಅಂತೇಳಿ ನಮ್ಗೆ ಹೇಳ್ತಾರೆ. ಈಗ ಸಾಮಾನ್ಯ ಜಿ ಟಿ ದೇವೇಗೌಡರು ಏರಿ ಜಿ ಟಿ ದೇವೇಗೌಡರು ಉನ್ನತ ಶಿಕ್ಷಣ ಸಚಿವರು, ಅವ್ರ ಏರಿಯಾದಲ್ಲಿ ನಾನು ಭಾಳಷ್ಟು ಕೆಲಸ ಮಾಡಿದ್ದೀನಿ. ನಾನು ಮೈಸೂರಿಗೆ ಹೋದಾಗ ಅವರ ಯಾವಾಗ ಸಾಧ್ಯ ಆದ್ರೆ ಕಾಣ್ತೇನೆ, ಅವರು ಇವ್ರು ಕೂಡ ಬರೋದಿದ್ರೆ ಬನ್ನಿ ನಮ್ಮ ಕೆಲಸ ಮಾಡಿದ್ರೆ ನಮ್ಮನ್ನು ಕರೆದಿದ್ದಿದೆ. ಸರಿ, ಇನ್ನು ನೀವು ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿದ್ರಿ, ಸೇವೆ ಮಾಡಿದ್ರಿ, ನಿಮ್ಮ ಸರ್ವಿಸ್ ಅನ್ನು ಕೊಟ್ಟಿದ್ರಿ ಸರ್, ನೀವು ನಮ್ಮ ಒಂದು ಜಿಲ್ಲೆಗೆ ಕಂಪೇರ್ ಮಾಡಿದಾಗ ಪಕ್ಕದಲ್ಲಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಕೂಡ ಇದೆ, ನಾವು ಏನೋ ಹಿಂದುಳಿದಿದ್ದೇವೆ ಅಂತ ಅನಿಸ್ತದೆ. ಸೊ ನೀವು ಯಾವ ರೀತಿ ನಮ್ಮ ಅಭಿವೃದ್ಧಿ ಸಲುವಾಗಿ ಯಾವ ರೀತಿ ಕೊರತಿದೆ ಅಂತ ನೀವು ಒಂದು ನಿಮ್ಮ ಒಂದು ಸಲಹೆಗಳನ್ನು ಸೂಚನೆಗಳನ್ನು ಕೊಡ್ತೀವಿ, ಯಾವ ರೀತಿ ನಾವು ಡೆವಲಪ್ ಆಗ್ಬೇಕು ಅಂತ. ದಕ್ಷಿಣ ಕನ್ನಡ ಉಡುಪಿ ಒಂದು ಕಂಪೇರ್ ಮಾಡಿದ್ರೆ ನಾವು ಸ್ವಲ್ಪ ಹಿಂದುಳಿದೇವೆ ಅಂತ ಹೇಳಿ ಅನ್ಸ್ಬೋದು, ಯಾಕಂದ್ರೆ ಅಲ್ಲಿ ಜನರ ಒಂದು ಭಾವನೆ ಅವರು ಇಲೆಕ್ಷನ್ ಟೈಮ್ನಲ್ಲಿ ಅಷ್ಟೇ ಇದು ಮಾಡ್ತಾರೆ, ಆಮೇಲೆ ಅಭಿವೃದ್ಧಿ ಕೆಲಸಕ್ಕೆ ಎಲ್ಲರೂ ಒಂದಾಗ್ಬಿಡ್ತಾರೆ. ಸರಿ, ಎಲ್ಲರೂ ಒಂದಾಗಿ ಅವ್ರು ಹೇಳ್ತಾರೆ ಇಲೆಕ್ಷನ್ ಟೈಮ್ ಅಷ್ಟೇ ಅಂದ್ರೆ ಅಭಿವೃದ್ಧಿ ಕೆಲಸಕ್ಕೆ ನಾವೆಲ್ಲ ಒಂದಾಗ್ತೇವೆ ಅಂತ ಹೇಳ್ತಾರೆ. ಮತ್ತೆ ಅವರು ಒಂದಾಗಿ ಆ ಕೆಲಸ ಆಗ್ಬೇಕು ಅಂತ ಹೇಳಿದ್ರು ಹೋರಾಟ ಮಾಡ್ತಾರೆ. ಮತ್ತೆ ನಮ್ಮ ಜಿಲ್ಲೆಗೆ ಕಂಪೇರ್ ಮಾಡಲ್ಲಿ ಒಂದು ಟ್ರಾನ್ಸ್ಪೋರ್ಟ್ ಸಿಸ್ಟಮ್, ಈ ಉಡುಪಿಯಿಂದ ಮಂಗಳೂರಿಗೆ ಪ್ರತಿ 1 ನಿಮಿಷಕ್ಕೆ ಒಂದು ಬಸ್ ಹೋಗ್ತದೆ, ಆ ಥರ ಅಲ್ಲಿ ಏನು ಈಗ ಕೆಲಸ ಮಾಡ್ಕೋ ಗುತ್ತಿಗೆದಾರರು ಅಷ್ಟೇ ಅವರು ಹೇಳ್ತಾರೆ ಎಷ್ಟು ಸಿಮೆಂಟ್ ಬೇಕು ಹೇಳಿ ನಾವು ಅಷ್ಟು ತಂದು ಕೊಡ್ತೇವೆ. ಈ ಸಮುದ್ರ ಭಾಗ ಕೆಲಸ ಮಾಡಿದ್ರೆ ಅವರು ಸ್ವೀಟ್ ವಾಟರನ್ನು ತಂದು ಅಲ್ಲಿ ಟ್ಯಾಂಕಲ್ಲಿ ತುಂಬಿಡ್ತಾರೆ, ಉಪ್ಪು ನೀರು ಹಾಕ್ತಾರೆ ಅಂದರೆ ಅಲ್ಲಿ ಕೆಲಸಕ್ಕೆ ತುಂಬ ಉತ್ಸಾಹ ತೋರ್ತಾರೆ. ಅಲ್ಲಿ ನಮ್ಮ ಗುತ್ತಿಗೆದಾರಾಯ್ತು, ಅಲ್ಲಿ ಜನಪ್ರತಿನಿಧಿಗಳಾಯ್ತು, ಮತ್ತು ಜನರಾಯ್ತು, ತುಂಬ ಒಂದು ಕೋಆಪರೇಷನ್ ಇದೆ. ನಾನು ಅಲ್ಲಿ ಕೆಲಸ ಮಾಡಿದ್ದೀನಿ ಉಡುಪಿಗೆ, ಅವರ ಕೆಲಸ ಮತ್ತು ಒಳ್ಳೆ ಕೆಲಸ ಮಾಡೋರಿಗೆ ಅವ್ರದ್ದು ಪ್ರೋತ್ಸಾಹ ಇದೆ, ಗೌರವ ಇದೆ, ಹಾಗಾಗಿ ಅಭಿವೃದ್ಧಿ ಹೊಂದ್ತದೆ. ಹಾಗಾಗಿ ಅಲ್ಲಿ ಯಾವುದೇ ಕೆಲಸ ಬಂದ್ರು ಕೂಡ ಅಭಿವೃದ್ಧಿ ಸಮಸ್ಯೆಗೆ ಅವರೇ ಕೂಡ ಅದಕ್ಕೆ ಪರಿಹಾರವನ್ನು ಅಧಿಕಾರಿಗಳ ಜೊತೆಗೆ ಜನರು ಕೂಡ ಸೇರಿಕೊಂಡು ಸಮಸ್ಯೆಗೆ ಪರಿಹಾರ ಹುಡುಕ್ಲಿಕ್ಕೆ ಅವರು. ಧನ್ಯವಾದ ಸರ್, ನಿಮ್ಮ ಅತ್ಯಮೂಲ್ಯವಾದ ಸಮಯವನ್ನು ಕೊಟ್ಟು ಈ ಸಂದರ್ಶನವನ್ನು ನಡೆಸಿಕೊಟ್ಟಿದ್ರಿ. ನಿಮ್ಮ ಮುಂದಿನ ದಿನಗಳಲ್ಲೂ ಕೂಡ ನಿಮ್ಮ ಕರ್ತವ್ಯ ಸಮಯದಲ್ಲಿ ಜೊತೆಗೆ ನೀವು ಮಾಡುವಂತಹ ಕೆಲಸದಲ್ಲಿ ಇನ್ನೂ ಹೆಚ್ಚಿನ ಒಂದು ಅಭಿವೃದ್ಧಿಯನ್ನ ಶ್ರೇಯಸ್ಸನ್ನ ನೀವು ಸಾಧಿಸ್ಲಿ ಅಂತೇಳಿ ಶುಭ ಹಾರೈಸುತ್ತಾ ಇನ್ನೊಮ್ಮೆ ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದ ಸರ್. ಭಾವನಾ ಟಿವಿ, ಇದು ನಿಮ್ಮ ವಾಹಿನಿ, ಭಾಷೆ ಭಾವಗಳ ಒಡನಾಡಿ, ಕರಾವಳಿಯ ಜೀವನಾಡಿ.